ನಾವಿಲ್ಲಿ ಕಲಿತುಕೊಳ್ಳುವಾಗ ಸತ್ಯವೇದದ ಪ್ರಕಾರ ವಿಶ್ವಾಸ ಅಂದ್ರೆ ಏನು ಎಂಬುದಾಗಿ ಕಲಿತುಕೊಳ್ಳೋಣ. ಅಂಡ್ ಸೋ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಬೈ ರೀಡಿಂಗ್ ಗಲಾತಿಯನ್ಸ್ ಚಾಪ್ಟರ್ 2 ವರ್ಸ್ 20. ನಾವು ಗಲಾತ್ಯದವರಿಗೆ 2:20 ರಿಂದ ನಾವು ಪ್ರಾರಂಭಿಸೋಣ. ಅಂಡ್ ವಿ ಆರ್ ಗೋಯಿಂಗ್ ಟು ಎಂಬಾರ್ಕ್ ದಿಸ್ ಅಮೇಜಿಂಗ್ ಟೀಚಿಂಗ್ ಆಫ್ 7 ಡೇಸ್ ಆಫ್ ವಾಕಿಂಗ್ ಬೈ ಫೇತ್ ಸಕ್ಸೆಸ್ಫುಲ್ಲಿ ಆಸ್ ಎ ಕ್ರಿಶ್ಚಿಯನ್. ಐ ಆಮ್ ಟೆಲ್ಲಿಂಗ್ ಯು ಒನ್ಸ್ ದಿಸ್ ಇಸ್ ಥ್ರೂ I'm sure you will have a testimony on the other side. Now ivattininda 7 dinagala kala vishwasada kuritagi prasangagala moolaka navu idana kalitkolana idu neevu kalitkondre neevu kandithavagi jayasaliyada krista kraistanagi irthira. Today the important thing, the most important thing is the teaching and the sharing of the word of God. Ivattu bahu mukhyavada karya enandre devara vakyavannu upadeshisuvudu matte mattavara jothege hanchikolluvudu bahu mukhyavada karya. The word of God is the basic DNA of a miracle. ಒಂದು ಅದ್ಭುತಕ್ಕೆ ಒಂದು ಮೂಲಭೂತವಾದ ಮಿರಾಕಲ್ ಯಾವುದಂದ್ರೆ ದೇವರ ವಾಕ್ಯ. ಅಂಡ್ ಸೋ ಇಫ್ ಯು ಇಗ್ನೋರ್ ದ ವರ್ಡ್, ನೀವು ವಾಕ್ಯವನ್ನು ತೊರೆದು ಬಿಟ್ಟಾಗ ಅಂಡ್ ಎಕ್ಸ್ಪೆಕ್ಟ್ ರಿಸಲ್ಟ್ಸ್, ಅದನ್ನು ಬಿಟ್ಟು ಫಲಿತಾಂಶವನ್ನು ಎದುರು ನೋಡುವಾಗ ಆನೆಸ್ಟ್ಲಿ ದೇರ್ ಇಸ್ ನೋ ರಿಸಲ್ಟ್ಸ್ ವಿತೌಟ್ ದ ವರ್ಡ್, ನಿಮಗೆ ವಾಕ್ಯ ಇಲ್ಲದೆ ಫಲಿತಾಂಶ ಸಿಗಲು ಸಾಧ್ಯವೇ ಇಲ್ಲ. ಸೊ ಐ ವಾಂಟ್ ಟು ಎಂಫಸೈಸ್ ದ ಫ್ಯಾಕ್ಟ್ ದಟ್ ಐ ಆಮ್ ಅ ವೆರಿ ಸ್ಟ್ರಾಂಗ್ ಬಿಲೀವರ್ ದಟ್ ದ ವರ್ಡ್ ಹ್ಯಾಸ್ ಟು ಬಿ ದ ಸೆಂಟರ್ ಆಫ್ ಎವ್ರಿಥಿಂಗ್. ನಾನು ತುಂಬಾ ದೃಢವಾಗಿ ನಂಬುತ್ತೇನೆ ಅಂದ್ರೆ ವಾಕ್ಯವು ಎಲ್ಲಾ ಕಾರ್ಯದಲ್ಲಿ ಕೇಂದ್ರದಲ್ಲಿ ಇರಬೇಕೆಂಬುದಾಗಿ ನಾನು ನಂಬುತ್ತೇನೆ. And so if the word is the center of it all, ಈ ವಾಕ್ಯವು ಎಲ್ಲದರ ಮಧ್ಯದಲ್ಲಿ ಇರುವುದಾದರೆ, the spirit of God works on the word of God. ಈ ಪವಿತ್ರಾತ್ಮನು ವಾಕ್ಯದ ಮೇಲೆ ಕೆಲಸ ಮಾಡುತ್ತಾರೆ. We don't have to invite the Holy Spirit. ನಾವು ಪವಿತ್ರಾತ್ಮನ ಆಹ್ವಾನಿಸುವ ಅವಶ್ಯಕತೆ ಇಲ್ಲ. Because wherever the word is taught, the Holy Spirit comes to expound the word and fuel that word. ಎಲ್ಲೆಲ್ಲಿ ವಾಕ್ಯಗಳು ಬೋಧಿಸಲ್ಪಡುತ್ತದೆ ಪರಿಶುದ್ಧಾತ್ಮನಲ್ಲಿ ಬಂದು ಅದನ್ನು ಕಾರ್ಯಶೀಲವಾಗುವ ಮಾಡಿ ಆಗುವ ಹಾಗೆ ಅದನ್ನು ಕ್ರಿಯೆ ಮಾಡುತ್ತಾರೆ. And not only that, ಅದು ಮಾತ್ರವಲ್ಲ, as we speak this word, ನಾವು ವಾಕ್ಯವನ್ನು ಮಾತನಾಡುವಾಗ, I want you to believe that things are beginning to happen in your life. ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಕೆಲಸ ಮಾಡುತ್ತದೆ ಎಂಬುದಾಗಿ ನಂಬಬೇಕು ನೀವು. That's what the book of Genesis chapter 1 verse 1 says. ಅದನ್ನೇ ಆದಿಕಾಂಡ 1:1 ಮಾತಾಡ್ತಿದೆ. In the beginning God created the heavens and the earth. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. The earth was without form and void. ಅದು ಭೂಮಿಯು ಬರಿದಾಗಿಯೂ ಯಾವುದೇ ವಿಧವಾದ ಆಕಾರವಿಲ್ಲದೆ ಇತ್ತು. Darkness was upon the face of the deep. ಕತ್ತಲೆಯು ಸಾಗರದ ಮೇಲೆ ಇತ್ತು. And the spirit of the Lord hovered over the face of the waters. ಪವಿತ್ರಾತ್ಮನು ಸಾಗರ ಜಲಗಳ ಮೇಲೆ ಜಲಗಳ ಮೇಲೆ ಇದ್ದನು ಎಂಬುದಾಗಿ. So you remember when God spoke, the spirit of God was hovering, was very much close to the speaking of the word of God. ಇಲ್ಲಿ ವಾಕ್ಯ ಹೇಳಲ್ಪಡುವಾಗ ಪವಿತ್ರಾತ್ಮನು ಜಲದ ಮೇಲೆ ಇದ್ದ ಎಂಬುದಾಗಿ ವಾಕ್ಯ ಹೇಳ್ತದೆ. And therefore as we examine this word, ಈ ವಾಕ್ಯಗಳನ್ನು ಪರೀಕ್ಷಿಸಿ ನೋಡುವಾಗ, believe that your body will be healed. ನೀವು ನಂಬಿ ನಿಮ್ಮ ದೇಹದಲ್ಲಿ ಆರೋಗ್ಯ ಬಂದಿದೆ ಎಂಬುದಾಗಿ. Because we are so used to coming to the end of a meeting, ನಾವು ಯಾವಾಗಲೂ ಕೂಟ ಮುಗಿಯೋದ್ರವರೆಗೆ ಕಾಯ್ತಾ ಇರ್ತೀವಿ. And specifically pray for that sickness and disease. ನಾವು ಆವಾಗ ಕೊನೆಯಲ್ಲಿ ಅನಾರೋಗ್ಯದಲ್ಲಿ ಇರುವವರಿಗೆ ಪ್ರಾರ್ಥನೆ ಮಾಡ್ತೇವೆ. That is okay, that's perfectly fine. ಅದು ತೊಂದರೆ ಇಲ್ಲ, ಒಳ್ಳೆಯದೆ. But I want you to believe as the word is going forth, it will come and change darkness into light. ನೀವು ನಂಬಬೇಕು, ನಾವು ವಾಕ್ಯ ಹೇಳುತ್ತಾ ಇರುವಾಗಲೇ ಅದು ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವುದೇ ಎಂಬುದಾಗಿ ನೀವು ನಂಬಬೇಕು. Your darkness can be in the form of a sickness and disease. ನಿಮ್ಮ ಕತ್ತಲೆ ಅನಾರೋಗ್ಯದ ರೂಪದಲ್ಲಿ ಕೂಡ ಇರಬಹುದು. It could be a financial condition. ಆರ್ಥಿಕತೆ ರೀತಿಯಲ್ಲಿ ಕೂಡ ಬರಬಹುದು. It could be a relationship problem. ನಿಮ್ಮ ಸಂಬಂಧದ ತೊಂದರೆಗಳು ಕೂಡ ಬರಬಹುದು. Whatever the case may be. ಯಾವುದೇ ರೀತಿಯಲ್ಲಾಗಲಿ. The word is the building block for you to get a miracle. ನಿಮಗೆ ಅದ್ಭುತ ಬೇಕಾದರೆ ವಾಕ್ಯನೇ ಅದಕ್ಕೆ ಬೇಕಾದ DNA. And so having said that, ಅದು ಹೇಳಿದ ನಂತರ, let us go back Galatians to Galatians chapter 2 verse 20, examining faith. ಗಲಾತಿ 2:20 ಹೋಗೋಣ, ವಾಕ್ಯದ ಪ್ರಕಾರ ವಿಶ್ವಾಸವನ್ನು ಪರೀಕ್ಷಿಸಿ ನೋಡೋಣ. I have been crucified with Christ, it is no longer I who live, but Christ lives in me. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಆದಾಗ್ಯೂ ನಾನು ಜೀವಿಸಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. Now this is a very important scripture. ತುಂಬಾ ಬಹುಮುಖ್ಯವಾದ ಒಂದು ವಾಕ್ಯ. There is no life without being crucified with Christ. ಯೇಸುವಿನ ಜೊತೆ ಶಿಲುಬೆಯಲ್ಲಿ ಹಾಕಿಸಿಕೊಳ್ಳದೆ ಇರುವುದರಿಂದ ಜೀವನೇ ಇಲ್ಲ. Faith cannot come without being crucified with Christ. ನೀವು ಯೇಸುವಿನ ಜೊತೆ ಶಿಲುಬೆಗೆ ಹಾಕಿಸಿಕೊಳ್ಳದೆ ಇದ್ರೆ ವಿಶ್ವಾಸ ಬರಲ್ಲ. Victory in life cannot come without being crucified with Christ. ಶಿಲುಬೆಗೆ ಹಾಕಿಸಿಕೊಳ್ಳದೆ ಇದ್ರೆ ಜಯಶಾಲಿಯಾದ ಜೀವಿತ ಬರೋದಿಲ್ಲ. Without being crucified with Christ there's no resurrection with Christ. ಪುನರುತ್ಥಾನ ಯಾವಾಗ ಬರ್ತದೆ ಅಂದ್ರೆ ಶಿಲುಬೆಗೆ ಹಾಕಿಸಿಕೊಂಡಾಗಲೇ ಪುನರುತ್ಥಾನ. So the apostle Paul says something amazing. ಪೌಲನು ಅದ್ಭುತವಾದ ಕಾರ್ಯಗಳು ಹೇಳ್ತಾನೆ. I have been crucified with Christ. ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. It is no longer I who live, ಇನ್ನು ಜೀವಿಸುವ ನಾನಲ್ಲ, but Christ lives inside of me. ಕ್ರಿಸ್ತನು ನನ್ನಲ್ಲೇ ಜೀವಿಸುತ್ತಾನೆ. Now you must understand that Christ and Paul did not live in the same time zone. ನಿಮಗೆ ಗೊತ್ತಿರೋ ಪ್ರಕಾರ ಪೌಲನು ಮತ್ತು ಯೇಸುಕ್ರಿಸ್ತನು ಒಂದೇ ಕಾಲದಲ್ಲಿ ಜೀವಿಸಲಿಲ್ಲ. Jesus Christ lived much before the time of apostle Paul in the physical.
ನಮ್ಮ ಲೋಕದಲ್ಲಿ ನೋಡುವುದಾದರೆ ಪೌಲನಿಗಿಂತ ಯೇಸು ಕ್ರಿಸ್ತನು ಮುಂಚೆಯೇ ಜೀವಿಸಿದ ಲೋಕದಲ್ಲಿ ಇದ್ದರು. ಸೊ ಹೌ ಕ್ಯಾನ್ ದಿ ಅಪೋಸ್ಟಲ್ ಪೌಲ್ ಸೇ ಐ ಬೀನ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್? ಆದರೆ ಪೌಲನು ಯಾಕೆ ಹೇಳ್ತಾರೆ ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ ಎಂಬುದಾಗಿ. ಐ ಹ್ಯಾವ್ ಸೀನ್ ದ ಮೂವಿ ದ ಪ್ಯಾಷನ್ ಆಫ್ ದ ಕ್ರೈಸ್ಟ್. ನಾನು ಪ್ಯಾಷನ್ ಆಫ್ ಕ್ರೈಸ್ಟ್ ಎಂಬ ಚಲನಚಿತ್ರ ನೋಡಿದ್ದೇನೆ. ವಿ ಸೀ ಜೀಸಸ್ ಹಂಗ್ ಇನ್ ದ ಮಿಡಲ್. ಆತನು ಶಿಲುಬೆಯಲ್ಲಿ ನೇತಾಡುವುದನ್ನು ನೋಡ್ತೇವೆ. ಟು ಆರ್ ದ ಥೀವ್ಸ್ ಆನ್ ಈದರ್ ಸೈಡ್. ಎರಡು ಕಡೆ ಎರಡು ಕಳ್ಳರು ಇರ್ತಾರೆ. ಬಟ್ ಆಸ್ ದ ಕ್ಯಾಮೆರಾ ಝೂಮ್ಡ್ ಬಿಹೈಂಡ್ ದ ಕ್ರಾಸ್ ಆಫ್ ಜೀಸಸ್, ಅಲ್ಲಿ ಕ್ಯಾಮೆರಾ ಚಲನಚಿತ್ರದಿಂದ ಝೂಮ್ ಔಟ್ ಆದಾಗ, ಐ ವಾಸ್ ಲುಕಿಂಗ್ ಟು ಸಿ ಅಪೋಸ್ಟಲ್ ಪಾಲ್ ಬಿಕಾಸ್ ಹಿ ಸೇಸ್ ಐ ಆಮ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್. ನಾನು ಈ ವಾಕ್ಯದ ಪ್ರಕಾರ ಪೌಲ ನಿಧಾನ ಇಲ್ವಾ ಅಂತ ಅಲ್ಲಿ ಹುಡುಕಿದೆ ನಾನು. ಬಟ್ ಹಿ ಇಸ್ ನಾಟ್ ದೇರ್ ಇನ್ ದ ಮೂವಿ. ಅವನಿಲ್ಲ ಅಲ್ಲಿ. ಅಂಡ್ ಹಿ ವಾಸ್ ನಾಟ್ ದೇರ್ ಫಿಸಿಕಲಿ. ಅವ್ರ ದೈಹಿಕವಾಗಿ ಅಲ್ಲಿ ಇರಲಿಲ್ಲ. ಬಟ್ ವಾಟ್ ಡಸ್ ಹಿ ಮೀನ್ ಐ ಆಮ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್? ಅಂದ್ರೆ ಪೌಲ ನಿನ್ನ ಹೇಳ್ತಾರೆ ನಾನು ಹಾಕಿಸಿಕೊಂಡಿದ್ದೇನೆ ಅಂದ್ರೆ ಅರ್ಥ ಏನು? ನೌ ಹಿ ವಾಸ್ ಸೇಯಿಂಗ್ ದಟ್ ಐ ಅಂಡ್ ಕ್ರೈಸ್ಟ್, ದ ಸ್ಪಿರಿಟ್ ಆಫ್ ಕ್ರೈಸ್ಟ್ ಅಂಡ್ ಮೀ ಹ್ಯಾವ್ ಬಿಕಮ್ ಲಿಟ್ರಲಿ ಒನ್. ಅವ್ರು ಹೇಳ್ತಾರೆ ಕ್ರಿಸ್ತನ ಆತ್ಮವು ನನ್ನ ಆತ್ಮವು ಒಂದಾಗಿದೆ ಎಂಬುದಾಗಿ ಅವರು ಹೇಳ್ತಾರೆ. ಥ್ರೂ ದ ಹೋಲಿ ಸ್ಪಿರಿಟ್ಸ್ ಪವರ್ ವಿ ಹ್ಯಾವ್ ಬೀನ್ ಸೀಲ್ಡ್ ವಿತ್ ದ ಸ್ಪಿರಿಟ್ ಆಫ್ ಪ್ರಾಮಿಸ್ ಅಂಡ್ ವಿ ಬಿಕಮ್ ಒನ್ ಇನ್ ಕ್ರೈಸ್ಟ್ ಜೀಸಸ್. ಈ ಪವಿತ್ರಾತ್ಮನ ಶಕ್ತಿಯ ಮುಖಾಂತರ ನಾವು ವಾಗ್ದಾನದ ಆತ್ಮ ಜೊತೆಗೆ ಒಂದಾಗಿದ್ದೇವೆ. ನಾವು ಕ್ರಿಸ್ತನ ಆತ್ಮದ ಜೊತೆಗೆ ನಮ್ಮ ಆತ್ಮ ಒಂದಾಗಿದೆ. ಸೊ ದ ಟ್ರೂ ಕ್ರಿಸ್ಟಿಯನ್ ಲೈಫ್, ನಿಜವಾದ ಕ್ರೈಸ್ತ ಜೀವಿತ ಅನ್ನುವುದು, ದೇರ್ ಆರ್ ಫೋರ್ ಇಂಪಾರ್ಟೆಂಟ್ ಸ್ಟೆಪ್ಸ್, ನಾಲ್ಕು ಹಂತಗಳಿದೆ. ದ ಫಸ್ಟ್ ಸ್ಟೆಪ್, ಮೊದಲನೇದು, ಇಸ್ ಟು ಬಿ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್, ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಹಾಕಿಸಲ್ಪಡುವುದು. ಸೆಕೆಂಡ್ ಸ್ಟೆಪ್, ಎರಡನೇದು, ಇಸ್ ಟು ಡೈ ವಿತ್ ಕ್ರೈಸ್ಟ್, ಯೇಸುವಿನ ಜೊತೆ ಮರಣ ಹೊಂದುವುದು. ನಂಬರ್ 3, ಮೂರನೇದು, ಇಸ್ ಟು ಬಿ ಬರ್ಡ್ ವಿತ್ ಕ್ರೈಸ್ಟ್, ಯೇಸುವಿನ ಜೊತೆ ಹೂನಲ್ಪಡುವುದು. ಅಂಡ್ ನಂಬರ್ 4, ನಾಲ್ಕನೇದು, ಇಸ್ ಟು ಬಿ ರಿಸರೆಕ್ಟೆಡ್ ವಿತ್ ಕ್ರೈಸ್ಟ್, ಆತನೊಂದಿಗೆ ಪುನರುತ್ಥಾನವಾಗುವುದು. ದೇರ್ ಆರ್ 4 ಇಂಪಾರ್ಟೆಂಟ್ ವರ್ಡ್ಸ್, ನಾಲ್ಕು ಮುಖ್ಯವಾದ ಪದಗಳಿವೆ. ಅಂಡ್ ಸೋ ಒನ್ಸ್ ವಿ ಅಂಡರ್ಸ್ಟ್ಯಾಂಡ್ ದೀಸ್ 4 ಇಂಪಾರ್ಟೆಂಟ್ ವರ್ಡ್ಸ್, ಈ ನಾಲ್ಕು ಪದಗಳನ್ನು ಅರ್ಥ ಮಾಡಿಕೊಂಡಾಗ, ಅಂಡ್ ಇಫ್ ಕ್ರೈಸ್ಟ್ ಬಿಕಮ್ಸ್ ದ ಸೆಂಟರ್ ಆಫ್ ಅವರ್ ಲೈಫ್, ನಿಮ್ಮ ಜೀವಿತದ ಕೇಂದ್ರದಲ್ಲಿ ಕ್ರಿಸ್ತನ ಇರುವುದಾದರೆ, ಫೇತ್ ಇಸ್ ಆಟೋಮ್ಯಾಟಿಕ್. ಅದು ವಿಶ್ವಾಸ ತಂತಾನೇ ನಡೀತದೆ. ಫೇತ್ ಇಸ್ ಆಟೋಮ್ಯಾಟಿಕ್, ವಿಶ್ವಾಸ ತಂತಾನಾಗಿ ಬರ್ತದೆ. ವಿ ಡೋಂಟ್ ಹ್ಯಾವ್ ಟು ವರ್ಕ್ ಫೇತ್ ಇನ್ ಅ ಸರ್ಟನ್ ವೇ, ನಾವು ವಿಶ್ವಾಸಕ್ಕಾಗಿ ಕೆಲಸ ಮಾಡಬೇಕಾಗಿಲ್ಲ. ವಿ ವಿಲ್ ಜಸ್ಟ್ ಬಿ ಏಬಲ್ ಟು ರಿಸೀವ್ ಫೇತ್, ನಾವು ವಿಶ್ವಾಸನ ಪಡೆದುಕೊಳ್ಳುತ್ತೇವೆ. ಐ ಹೋಪ್ ಐ ಮೇಕಿಂಗ್ ಸೆನ್ಸ್ ವೆನ್ ಐ ಸೇ ಆಲ್ ದೀಸ್ ಥಿಂಗ್ಸ್. ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗ್ತೇನೆ, ನಾನು ಸರಿಯಾಗಿ ಮಾತಾಡ್ತೀನಿ ಅನ್ಕೋತೀನಿ. ನಾವು ಲೆಟ್ಸ್ ರೀಡ್ ದಟ್ ವರ್ಸ್ ಒನ್ ಮೋರ್ ಟೈಮ್. ಇನ್ನೊಂದು ಬಾರಿ ಆ ವಾಕ್ಯವನ್ನು, ಐ ಹ್ಯಾವ್ ಬೀನ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ನಾಟ್ ಇನ್ ದ ನ್ಯಾಚುರಲ್ ಬಟ್ ಇನ್ ದ ಸ್ಪಿರಿಚುವಲ್, ದೈಹಿಕವಾಗಿ ಅಲ್ಲ ಆತ್ಮಿಕವಾಗಿ. ಅಂಡ್ ದೆನ್ ಇಟ್ ಸೇಸ್ ಇಟ್ಸ್ ನೋ ಲಾಂಗರ್ ಐ ಹೂ ಲಿವ್ಸ್, ಇನ್ನು ಜೀವಿಸುವವನು ನಾನಲ್ಲ, ಬಟ್ ಕ್ರೈಸ್ಟ್ ಲಿವ್ಸ್ ಇನ್ ಮೀ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಹಿ ಇಸ್ ಟಾಕಿಂಗ್ ಅಬೌಟ್ ದ ಯೂನಿಟಿ ಅಂಡ್ ದ ಯೂನಿಫಿಕೇಶನ್ ವಿತ್ ಕ್ರೈಸ್ಟ್ ಜೀಸಸ್, ಯೇಸುವಿನ ಜೊತೆ ಒಂದಾಗಿರುವುದು ಮತ್ತೆ ಆ ಸಂಬಂಧವನ್ನು ಸೂಚಿಸುತ್ತದೆ. ಅಂಡ್ ದೆನ್ ಹಿ ಸೇಸ್ ದ ಲೈಫ್ ಐ ನೌ ಲಿವ್ ಇನ್ ದ ಫ್ಲೆಶ್, ಈಗ ಶರೀರದಲ್ಲಿರುವ ನಾನು ಜೀವಿಸುವುದು, ಐ ಲಿವ್ ಬೈ ದ ಫೇತ್ ಆಫ್ ದ ಸನ್ ಆಫ್ ಗಾಡ್, ದೇವಕುಮಾರನ ಮೇಲೆ ನಂಬಿಕೆಯಲ್ಲಿಯೇ. ಅಂಡ್ ದೆನ್ ಐ ಹ್ಯಾವ್ ಟು ಸ್ಟಾಪ್ ಅ ಲಿಟಲ್ ಬಿಟ್ ಹಿಯರ್, ಇಲ್ಲಿ ನಾನು ಸ್ವಲ್ಪ ನಿಲ್ಲಿಸ್ತೇನೆ. ಕಪಲ್ ಆಫ್ ಟ್ರಾನ್ಸ್ಲೇಷನ್ಸ್ ಯೂಸ್ ದ ವರ್ಡ್ ಫೇತ್ ಇನ್ ದ ಸನ್ ಆಫ್ ಗಾಡ್. ಇಲ್ಲಿ ಕೆಲವೊಂದು ಭಾಷಾಂತರಗಳಲ್ಲಿ ಹೇಳ್ತಾರೆ ದೇವಕುಮಾರನಲ್ಲಿನ ನಂಬಿಕೆ ಎಂಬುದಾಗಿ. ಬಟ್ ದಿ ಆಕ್ಚುಯಲ್ ಕಿಂಗ್ ಜೇಮ್ಸ್ ವರ್ಷನ್, ವಿಚ್ ಐ ಥಿಂಕ್ ಇಸ್ ಆಕ್ಯುರೇಟ್, ಸೇಸ್ ಫೇತ್ ಆಫ್ ದ ಸನ್ ಆಫ್ ಗಾಡ್. ಆದರೆ ಮೂಲ ಭಾಷಾಂತರ ನೋಡೋದಾದ್ರೆ ದೇವಕುಮಾರನ ನಂಬಿಕೆ. ಬಿಗ್ ಡಿಫ್ರೆನ್ಸ್, ತುಂಬಾ ವ್ಯತ್ಯಾಸ ಇದೆ. ಇಫ್ ಐ ಸೇ ಐ ಆಮ್ ಗೋಯಿಂಗ್ ಟು ಲಿವ್ ಫೇತ್ ಇನ್ ದ ಸನ್ ಆಫ್ ಗಾಡ್, ನಾವು ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿ ಜೀವಿಸ್ತೇವೆ ಅಂದ್ರೆ, ಐ ಆಮ್ ಯೂಸಿಂಗ್ ಸಮಥಿಂಗ್ ವಾಟ್ ಐ ಹ್ಯಾವ್ ಇನ್ಸೈಡ್ ಮೀ, ಅಂದ್ರೆ ಏನರ್ಥ, ನನ್ನಲ್ಲಿರೋದು ಯಾವುದೋ ಒಂದನ್ನು ಉಪಯೋಗಿಸ್ಕೋತಾ ಇದೆ. ಅಂಡ್ ದೆನ್ ಐ ಆಮ್ ಕನೆಕ್ಟಿಂಗ್ ಟು ದಟ್ ಫೇತ್ ಆಫ್ ಜೀಸಸ್ ಕ್ರೈಸ್ಟ್, ಅದನ್ನ ನಾನು ಯೇಸು ಕ್ರಿಸ್ತನ ನಂಬಿಕೆ ಜೊತೆ ಜೋಡಣೆ ಮಾಡ್ತಾ ಇದ್ದೀನಿ. ಬಟ್ ದಟ್ಸ್ ನಾಟ್ ವಾಟ್ ಇಸ್ ರಿಟನ್ ಇನ್ ದ ಕಿಂಗ್ ಜೇಮ್ಸ್ ವರ್ಷನ್. ಆದ್ರೆ ಮೂಲ ಭಾಷಾಂತರದಲ್ಲಿ ಹಾಗಿಲ್ಲ. ಹಿ ಸೇಸ್ ವಿ ಲಿವ್ ಆಫ್ ದ ಫೇತ್ ಆಫ್ ದ ಸನ್ ಆಫ್ ಗಾಡ್. ಅವ್ರು ಹೇಳ್ತಾರೆ ನಾನು ಹೆಂಗ್ ಬದುಕ್ತಾ ಇದ್ದೀನಿ ಗೊತ್ತಾ, ದೇವಕುಮಾರನ ನಂಬಿಕೆಯಿಂದ. And I think that is an accurate translation. ಅದು ಸ್ಪಷ್ಟವಾದ ಭಾಷಾಂತರ. It is because when you are completely sold out to Christ and Christ and you have become one, ನೀವು ಯಾವಾಗ ಕ್ರಿಸ್ತನೊಂದಿಗೆ ಒಂದಾಗುತ್ತೀರೋ, ಆತನಿಗೆ ಸ್ವಂತವಾಗುತ್ತೀರೋ, ಕ್ರಿಸ್ತನ ನೀವು ಒಂದಾಗುತ್ತೀರೋ, there's no such thing as Christ and me. We all become one in the spirit. ಅಲ್ಲಿ ಕ್ರೈಸ್ತನು ಮತ್ತು ನಾನು ಎಂಬ ಎರಡು ಕಾರ್ಯಗಳೆಲ್ಲ ಅವೆಲ್ಲರೂ ಒಂದಾಗಿದ್ದೇವೆ ಕ್ರಿಸ್ತನ ಜೊತೆ. The apostle Paul also said he who's joined to the Lord is one spirit with him. ನಾ ಯೇಸು ಜೊತೆ ಯಾರ್ಯಾರು ಇದ್ದಾರೋ ಎಂಬ ಪೌಲ್ ಹೇಳ್ತಾನೆ, ಯಾರ್ಯಾರು ಆತನಲ್ಲಿದ್ದಾರೋ ಅವರು ಒಂದೇ ಆತ್ಮವನ್ನು ಹೊಂದಿದವರು ಎಂಬುದಾಗಿ. So there's no such thing as the Holy Spirit and my spirit separated. We become one in baptized in the body of Christ. ಇಲ್ಲಿ ಪರಿಶುದ್ಧಾತ್ಮನು ಬೇರೆ, ನಾನು ಬೇರೆ, ಕ್ರಿಸ್ತನ ಆತ್ಮ ಬೇರೆ ಎಂಬುದಲ್ಲ, ನಾವೆಲ್ಲರೂ ಒಂದೇ ಆತ್ಮವನ್ನು ಹೊಂದಿದವರಾಗಿದ್ದೇವೆ. So the point is this. ಇಲ್ಲಿ ಅಂಶ ಇದೆ. I am not living by faith in the Son of God. ನಾನು ಕ್ರಿಸ್ತನ ಮೇಲಿನ ನಂಬಿಕೆಯಲ್ಲಿ ಜೀವನ ಮಾಡ್ತಾ ಇಲ್ಲ. I am living of the faith of the Son of God. ನಾನು ಕ್ರಿಸ್ತನ ನಂಬಿಕೆಯಲ್ಲಿಯೇ ಜೀವನ ಮಾಡ್ತಾ ಇದ್ದೇನೆ. That Christ is manifesting his glory, his power in and through my body. ಕ್ರಿಸ್ತನು ತನ್ನ ಮಹಿಮೆಯನ್ನು, ತನ್ನ ಶಕ್ತಿಯನ್ನು ನನ್ನ ಮೂಲಕ ಪ್ರಕಟಿಸುತ್ತಿದ್ದಾನೆ. That's why he says the life I now live in the flesh. ನಾನು ಈಗ ಶರೀರದಲ್ಲಿ ಮಾಡುವ ಜೀವನ. Because the Lord now depends on you to get the job done. ಏಕರೆಲಿ ದೇವರು ನಿನ್ನ ದೇಹ ಬೇಕಾದ ತನ್ನ ಕಾರ್ಯ ನಡೆಯೋದಕ್ಕೆ. Therefore he uses
his faith to work through me. ಯಾದರಿಂದ ಆತನ ಆತನ ನಂಬಿಕೆ ನಮ್ಮ ಮುಖಾಂತರ ಕಾರ್ಯ ಮಾಡುವಾಗೆ ಆತನ ಕೆಲಸ ಮಾಡುತ್ತಾರೆ. So the biggest question here. ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ the biggest understanding here. ಅರ್ಥ ಏನಂದ್ರೆ is not that I am using my faith. ನಾನು ನನ್ನ ವಿಶ್ವಾಸ ಉಪಯೋಗಿಸ್ತಾನೆ ಅನ್ನೋದಲ್ಲ. It is about how much of faith of Christ I am letting work through me. ಎಷ್ಟು ಕ್ರಿಸ್ತನ ನಂಬಿಕೆ ನನ್ನ ಮೂಲಕ ನಾನು ಅನುಮತಿಸ್ತಾ ಇದ್ದೇನೆ ಎಂಬುದೇ ವಿಷಯ. Now before I used to say I got great faith. ನಾನು ಮೊದಲು ಹೇಳ್ತಿದ್ದೆ ನನಗೆ ತುಂಬಾ ವಿಶ್ವಾಸ ಇದೆ. Because I am into full time ministry. ನಾನು ಪೂರ್ಣಾವಧಿ ಸೇವೆಯಲ್ಲಿ ಇದ್ದೇನೆ. And people said, brother, great is your faith, brother. ಜನರಲ್ಲಿ ತುಂಬಾ ವಿಶ್ವಾಸ ಜಾಸ್ತಿ. How can you leave a good airline job? You were the number one, getting a great salary. I mean, your great faith is great as your faith. ಅಷ್ಟು ಒಳ್ಳೆ ಕೆಲಸ ಎಲ್ಲ ಬಿಟ್ಟು ಬಂದಿದೆ ಅದನ್ನು ಬಿಟ್ಟು ವಿಶ್ವಾಸದ ಜೀವಿತ ಮಾತ್ರ ಎಷ್ಟು ದೊಡ್ಡ ವಿಶ್ವಾಸ ನಿಮ್ದು ಅಂತ ಹೇಳ್ತಾ ಇದ್ರು. And sometimes you can say, yes, ah, praise God, my faith is great. ನನಗೂ ಸ್ವಲ್ಪ ಉಬ್ಕೋತಾ ಇದೆ, ಹೌದು ಹೌದು ನನ್ನ ವಿಶ್ವಾಸ ದೊಡ್ಡದು ಎಂಬುದಾಗಿ. You know, I'm stepping out, trusting God, great is my faith. ನಾನು ದೇವ್ರ ನಂಬಿ ಹೊರಡೆ ಬಂದಿದ್ದೇನೆ, ಹೌದು ನನ್ನ ವಿಶ್ವಾಸ ದೊಡ್ಡದು ಅನ್ಕೊಂಡೆ. The Lord said, you have nothing. ದೇವ್ರು ಹೇಳಿದ್ರೆ ಏನು ಇಲ್ಲ ನಿನ್ನ ಹತ್ರ. Even your faith is, you have no faith. ದೇವ್ರು ಹೇಳಿದ್ರೆ ನಿನ್ನ ಹತ್ರ ನಂಬಿಕೆನೇ ಇಲ್ಲ. The only thing you have, ನಿನ್ನ ಹತ್ರ ಏನಿದೆ ಗೊತ್ತಾ, is the access to my faith working through you. ಅನಿತ್ರ ಇರೋದು ನನ್ನ ವಿಶ್ವಾಸ ನಿನ್ನ ಮುಖಾಂತರ ಕೆಲಸ ಮಾಡಿರುವ ಅವಕಾಶ ಇದೆ ಅಷ್ಟೇ ನಿನ್ನ ಹತ್ರ. There was a story about how this donkey had a conversation with another donkey. ಒಂದು ಕತ್ತೆ ಇನ್ನೊಂದು ಕತ್ತೆ ಹತ್ರ ಹೇಗೆ ಸಂಭಾಷಣೆ ಮಾಡಿತು ಎಂಬುದಾಗಿ ಒಂದು ಕತೆ ಇದೆ. So the donkey said, you know, yesterday people in front of me, they threw their shawls, they threw palm leaves in front of me, they made a big noise, and you know, they really welcomed me. ಒಂದು ಕತೆ ಹೇಳ್ತು, ನನ್ನೆ ನನ್ನ ಜನರು ನನ್ನ ಮುಂದೆ ಶಾಲ್ ಗಳನ್ನ ಹಾಕಿದ್ರು, ಆ ಗರಿಗಳನ್ನ ಹಾಕಿದ್ರು, ನನ್ನ ಹಾಡಾಡಿ ನನ್ನ ಆಹ್ವಾನಿಸ್ಕೊಂಡ್ರೆ ಎಂಬುದಾಗಿ ಒಂದು ಕತೆ ಹೇಳ್ತು. Today not one fellow is looking at me. ಆದ್ರೆ ಇವತ್ತು ಆ ಜನರು ನನ್ನ ನೋಡ್ತಾ ಇಲ್ಲ ಎಂಬುದಾಗಿ ಆ ಕತೆ ಹೇಳ್ತಾ ಇದೆ. And so the other wiser donkey said, ಇನ್ನೊಂದು ಬುದ್ಧಿವಂತ ಕತೆ ಹೇಳ್ತಾ ಇದೆ, you fool, ನೀನು ಮೂರ್ಖ ನೀನು, yesterday you carried Jesus on your back. ಯಾಕೆ ಗೊತ್ತಾ ನಿನ್ನ ಜನರು ಆಹ್ವಾನಿಸ್ಕೊಂಡ್ರು, ನಿನ್ನೆ ಯೇಸು ಕ್ರಿಸ್ತ ನಿನ್ನ ಮೇಲೆ ಇದ್ರು. Because Jesus was on your back, that glory has fallen on you. ಆತು ನಿನ್ನ ಮೇಲೆ ಇದ್ರಿಂದ ಆ ಮಹಿಮೆ ನಿನ್ನ ಮೇಲೆ ಬಂತು. Today it is not our faith. ಇವತ್ತು ಇವತ್ತಿರೋದು ನಮ್ಮ ವಿಶ್ವಾಸವಲ್ಲ. It is his faith working through us. ಆತನ ವಿಶ್ವಾಸ ನಮ್ಮ ಮೂಲಕ ಕ್ರಿಯೆ ಮಾಡ್ತಾ. As a matter of fact, let me be very honest with you, we got nothing to boast about. ಸ್ವಲ್ಪ ಸತ್ಯವಾಗಿ ಹೇಳ್ತೇನೆ, ನಮ್ಮ ಹೆಮ್ಮೆ ಪಡಲು ಏನು ಇಲ್ಲ ನಮ್ಮಲ್ಲಿ. What is there to people to boast about? ಉಬ್ಬಿಕೊಳ್ಳೋದಕ್ಕೆ ಏನಿದೆ? Somebody, one of the great writers said, there's only one thing you can be proud about. ಒಬ್ಬ ಬರಹಗಾರ ಹೇಳ್ತಾನೆ, ನೀವು ಹೆಮ್ಮೆ ಪಡೋದಂದ್ರೆ ಒಂದೇ ವಿಷಯದಲ್ಲಿ. That because that's the only thing you did. ಯಾಕಂದ್ರೆ ಅದೊಂದೇ ನೀವು ಮಾಡಿದ್ದು. That is, you went and sinned. ನೀವು ಹೋಗಿ ಅದೇನು ಗೊತ್ತಾ, ನೀವು ಪಾಪ ಮಾಡಿದ್ದು. That is the only thing you can say, I went and did myself. ಅದೊಂದನ್ನೇ ನೀವು ಹೇಳಬಹುದು, ಹೌದು ನಾನು ಮಾಡಿದ್ದೇನೆ ಎಂಬುದಾಗಿ. The word of God says, in him we live, we move, and we have our being. ಅದೇ ವಾಕ್ಯ ಹೇಳ್ತಿದ್ರೆ, ನೀವು ಆತನಲ್ಲಿಯೇ ನೀವು ಜೀವಿಸ್ತಾ ಇದ್ದೀರಾ, ನಡೀತಾ ಇದ್ದೀರಾ, ಆತನಲ್ಲಿ ಇದ್ದೀರಾ ಎಂಬುದಾಗಿ. If it wasn't for Christ, we won't be able to breathe. ನಾವು ಕ್ರಿಸ್ತನ ಕಾರ್ಯವಿಲ್ಲದೆ ಇದ್ರೆ ನಾವು ಶ್ವಾಸ ಕೂಡ ಇರುತ್ತಿರಲಿಲ್ಲ. Without Christ, I won't be able to speak one word to you. Yesu Christanelle ondu maatu kuda aadalu sadhyave illa. Without him my legs will not move. Aathanelle ondu nama kaal kuda nadiyalu sadhyave illa. Our brain will not function. Namma medulu kelasa maadudilla. Our eyes cannot see. Namma kannu nodalu sadhyave illa. Our ears cannot hear. Namma kivi kelisalu sadhyave illa. How can we be proud about what we have? Hege nammatra irodru bage nam hemme pattukollu sadhya. That is why the apostle Paul said. Adrinda Paul nelthare, I am crucified with Christ. Nanu Christanondige shilibige haakisikollapattiddene. A person who is crucified, ya obba shilibile haakisapatta manasanu, has got no time to boast about himself. Avanige hemme padalu samayave illa. Because he is beaten, bruised, battered, bleeding, he is dying. Ekadre avanu chennagi vadaskopattidane, avanu rakta bartide, avanu saayta idane manusha. And he knows his death is coming, is imminent. Avarige gottu avar saavu hatra bartide embudagi. Will he go and boast and said, I've got great faith there? ನೀನು ಸಾಯೋ ಟೈಮಲ್ಲಿ ಹೋಗ್ಬಿಟ್ಟು ನನಗೆ ನಂತರ ವಿಶ್ವಾಸ ಇದೆ ಎಂಬುದಾಗಿ ಹೇಳ್ತೀರಾ? There you know, Lord, I'm nothing without you. ಅಲ್ಲಿ ಹೇಳ್ಬೇಕು, ದೇವರ ನೀನಿಲ್ಲದೆ ನಾನು ಏನೇನೂ ಇಲ್ಲ. That is the crux of this whole understanding of faith. ಈ ಅರ್ಥದ ಮೂಲ ಯಾವ್ದಂದ್ರೆ ಅದೇ ಆ ಅರ್ಥವಿಸುವ ಮೂಲ ಯಾವುದೇ. The apostle Paul says, Lord, I'm crucified with you. ದೇವರೇ ನಿನ್ನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟಿದ್ದೇನೆ. I have no rights. ನನಗೆ ಯಾವುದೇ ಹಕ್ಕು ಇಲ್ಲ. And if any right I have, ನನಗೆ ಯಾವುದೇ ಹಕ್ಕು ಅಧಿಕಾರ ಇರುವುದಾದರೆ, it's because of your glory reflecting through my life. ಅದೇ ಯಾವುದು ನಿನ್ನ ಮಹಿಮೆ ನನ್ನ ಮುಖಾಂತರ ಹೊರಪಡ್ತಿದೆ, ಅದೇ ನನ್ನ ಹಕ್ಕು. And then the Bible says, ವಾಕ್ಯ ಹೇಳ್ತದೆ, but Christ lives inside me. ಆತ ನನ್ನಲ್ಲಿ ಜೀವಿಸುತ್ತಾನೆ. And the life I now live, ನಾನು ಶರೀರದಲ್ಲಿ ಜೀವಿಸುವ ಜೀವನ, he says, I don't live, ನಾನು ಜೀವನ ಮಾಡ್ತಾ ಇಲ್ಲ, but now I live, ಆದ್ರೆ ಇವಾಗ ಮಾಡ್ತಾ ಇದ್ದೇನೆ. No longer live boasting about my goodness, ನಾನು ನನ್ನ ಬಗ್ಗೆ ಹೇಳ್ಕೊಂಡು ಜೀವನ ಮಾಡ್ತಾ ಇಲ್ಲ, but I now I live in the life of Christ, ನಾನು ಕ್ರಿಸ್ತನ ಜೀವದಿಂದಲೇ ಜೀವನ ಮಾಡ್ತಾ ಇದ್ದೇನೆ. What is that life? ಆ ಜೀವ ಯಾವುದು? It's the life of faith of the Son of God.
ದೇವಕುಮಾರನ ನಂಬಿಕೆಯಿಂದಲೇ. ಟುಡೇ ಯು ಆರ್ ಲಿವಿಂಗ್ ಆಫ್ ದ ಫೇತ್ ಆಫ್ ದ ಸನ್ ಆಫ್ ಗಾಡ್. ನೀವು ದೇವಕುಮಾರನ ನಂಬಿಕೆಯಿಂದ ಜೀವನ ಮಾಡ್ತಾ ಇದ್ದೀರಾ. ನಾಟ್ ಮೈ ಫೇತ್, ನನ್ನ ವಿಶ್ವಾಸವಲ್ಲ. ಅಬ್ರಹಾಮ್, ದ ಬೈಬಲ್ ಸೇಸ್, ಬಿಕಾಸ್ ಹಿ ಟ್ರಸ್ಟೆಡ್ ಗಾಡ್, ಹಿಸ್ ಫೇತ್ ವಾಸ್ ಅಕೌಂಟೆಡ್ ಫಾರ್ ರೈಚಸ್ನೆಸ್. ಅಬ್ರಹಾಮನ ದೇವರ ಮೇಲೆ ನಂಬಿಕೆ ಇಟ್ಟ ಕಾರಣ ಆ ನಂಬಿಕೆ ಅವನಿಗೆ ನೀತಿ ಎಂದು ಎನಿಸಲ್ಪಟ್ಟಿತು. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಹಿಸ್ ಗ್ರೇಟ್ ಫೇತ್, ಅವನ ದೊಡ್ಡ ವಿಶ್ವಾಸದಿಂದಲ್ಲ. ಇಟ್ ಇಸ್ ಬಿಕಾಸ್ ಹಿ ಟ್ರಸ್ಟೆಡ್ ದ ವನ್ ಹೂ ವಿಲ್ ನೆವರ್ ಫೇಲ್. ಅವನ ಏನ್ ಗೊತ್ತಾ, ಅವನು ಸೋಲೆ ಇಲ್ಲದ ದೇವರ ಮೇಲೆ ನಂಬಿಕೆ ಇಟ್ಟ ಕಾರಣನೇ. ಯು ಸಿ, ಐ ವಿಲ್ ಗಿವ್ ಯು ಆನ್ ಎಕ್ಸಾಂಪಲ್ ಆಫ್ ವೈ ಫೇತ್ ಇಸ್ ಇಂಪಾರ್ಟೆಂಟ್ ಟು ಲಿವ್ ಲೈಫ್. ನಮ್ಮ ಜೀವನ ಮಾಡಕ್ಕೆ ವಿಶ್ವಾಸ ಯಾಕೆ ಬೇಕೆಂಬುದಾಗಿ ಉದಾಹರಣೆ ಕೊಡ್ತೀನಿ. ಸಪೋಸ್ ಯು ಇನ್ವೈಟ್ ಮೀ ಟು ಯುವರ್ ಹೌಸ್ ಆನ್ ಯುವರ್ ಬರ್ತ್ಡೇ. ನಿಮ್ಮ ಬರ್ತ್ಡೇಗೆ ನನ್ನ ಮನೆಗೆ ಕರೀತೀರಾ ನೀವು. ಟುಮಾರೋ ಯು ಸೇ, ಬ್ರದರ್, 6 o'clock ಪ್ಲೀಸ್ ಕಮ್. ನೀವು ಹೇಳ್ತೀರಾ ನಾಳೆ 6 ಗಂಟೆಗೆ ಬಂದ್ಬಿಡಿ ಪಾಸ್ಟರ್ ಎಂಬುದಾಗಿ. ಅಂಡ್ ಐ ಡೋಂಟ್ ಕಮ್ ಅಟ್ 6:30. ನಾನು 6:30 ಬರೋದಿಲ್ಲ. ಯು ಆರ್ ವೇಟಿಂಗ್, ಯು ಐ ಡೋಂಟ್ ಕಮ್. ನಾನು ನೀವು ವೇಟ್ ಮಾಡ್ತೀರಾ, ನಾನು ಬರ್ತಾ ಇಲ್ಲ. 8 o'clock ಯು ಕಾಲ್ ಮೀ. 8 ಗಂಟೆಗೆ ಫೋನ್ ಮಾಡ್ತೀರಾ. ಬ್ರದರ್, ಯು ಆರ್ ಸಪೋಸ್ ಟು ಬಿ ಅಟ್ 6 o'clock, ವಾಟ್ ಹ್ಯಾಪನ್ಡ್? ಬ್ರದರ್, 6 ಗಂಟೆಗೆ ಬರಬೇಕಾಗಿತ್ತು, ಇನ್ನೂ ಬಂದಿಲ್ವಲ್ಲ. ಓ ಬ್ರದರ್, ವೆರಿ ವೆರಿ ಸಾರಿ, ಮೈ ಡಿಯರ್ ಬ್ರದರ್ ಡೇವಿಡ್, ಐ ಫಾರ್ಗಾಟ್, ಐ ಹ್ಯಾಡ್ ಅನದರ್ ಅಪಾಯಿಂಟ್ಮೆಂಟ್, ಐ ಫಾರ್ಗಾಟ್ ಅಬೌಟ್ ಯುವರ್ ಬರ್ತ್ಡೇ, ವಿಲ್ ಪ್ರೇ ಫಾರ್ ಯು ಟುಮಾರೋ. ನಾನು ಹೇಳ್ತೀನಿ, ಅಯ್ಯೋ ಸಾರಿ ಬ್ರದರ್, ನಾನು ಇವತ್ತು ಬರೋಕ್ಕಾಗಲಿಲ್ಲ, ಒಂದು ಕೆಲಸ ಇತ್ತು, ನಿಮಗೋಸ್ಕರ ನಾಳೆ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತೀನಿ ನಾನು. ಸೊ ಯು ಸೇಯಿಂಗ್, ಓಕೆ, ಬರ್ತ್ಡೇ ಇಸ್ ಹ್ಯಾಪನ್, ಲೆಟ್ ಅಸ್, ಪಾಸ್ಟರ್ ವಿಲ್ ಕಮ್ ಟುಮಾರೋ, ಅಂಡ್ ಯು ಆರ್ ವೇಟಿಂಗ್ ವಿತ್ ದ ನೆಕ್ಸ್ಟ್ ಡೇ, ಒನ್ ಮೋರ್ ಕೇಕ್, ಒನ್ ಮೋರ್ ಬಿರಿಯಾನಿ. ನೀವು ಹೋಯ್ತು ಹೆಂಗಿದ್ರು ಬರ್ತ್ಡೇ ಮುಗಿತು, ಹೆಂಗಿದ್ರು ಪಾಸ್ಟರ್ ಬರ್ತಾರೆ, ಇನ್ನೊಂದು ಬಿರಿಯಾನಿ, ಇನ್ನೊಂದು ಕೇಕ್ ತಗೊಂಡು ನಾಳೆ ಮಾಡೋಣ ಎಂಬುದಾಗಿ ಅನ್ಕೋತೀರ. 6:30 ಐ ಡೋಂಟ್ ಶೋ ಅಪ್. ತಿರ್ಗಾ 6:30 ಬರೋದಿಲ್ಲ ನಾನು. 8 o'clock ಯು ಕಾಲ್ ಮಿ. 8 ಗಂಟೆ ಆಯ್ತು, ಫೋನ್ ಮಾಡ್ತೀರಾ? ಪಾಸ್ಟರ್, ಸೆಕೆಂಡ್ ಡೇ ವಿ ಆರ್ ವೇಟಿಂಗ್ ಫಾರ್ ಯು ವಿತ್ ಫ್ರೆಶ್ ಬಿರಿಯಾನಿ, ವಾಟ್ ಹ್ಯಾಪನ್ ಟು ಯು? ಪಾಸ್ಟರ್, 2 ದಿನ ಕೂಡ ಬಿರಿಯಾನಿ ಮಾಡಿದ್ದೇವೆ, ಇನ್ನೂ ಬಂದಿಲ್ವಲ್ಲ ನೀವು. ಓ ಬ್ರದರ್ ಡೇವಿಡ್, ಎಮರ್ಜೆನ್ಸಿ ಬ್ರದರ್, ಸೊ ಹಾಸ್ಪಿಟಲ್ ವಿಸಿಟ್, ಐ ಹ್ಯಾಡ್ ಟು ಗೋ, ಐ ಆಮ್ ಸಾರಿ, ಐ ಕುಡ್ನ್ಟ್ ಕಮ್. ಬ್ರದರ್ ಡೇವಿಡ್, ಕ್ಷಮಿಸಿ, ನಾನು ಆಸ್ಪತ್ರೆಗೆ ಹೋಗಬೇಕಾಗಿತ್ತು, ಬರಲಿಲ್ಲ ಎಂಬುದಾಗಿ ಹೇಳ್ತೇನೆ. ಯು ಆರ್ ಅ ವೆರಿ ಗುಡ್ ಮ್ಯಾನ್ ಬ್ರದರ್ ಡೇವಿಡ್. ಡೇವಿಡ್, ನೀವು ತುಂಬಾ ಒಳ್ಳೆ ಮನುಷ್ಯ, ಫಾರ್ ಗಿವಿಂಗ್ ಮ್ಯಾನ್. ನೀವು ಕ್ಷಮಿಸುವ ಮನುಷ್ಯ. ಓಕೆ, ಗಿವ್, ಲೆಟ್ಸ್ ಗಿವ್ ಪಾಸ್ಟರ್ ಒನ್ ಮೋರ್ ಚಾನ್ಸ್. ಪಾಸ್ಟರ್, ಇನ್ನೊಂದು ಚಾನ್ಸ್ ಕೊಡೋಣ. ಅಂಡ್ ಸೋ ವಿ ಸೇ, ಓಕೆ, ಟುಮಾರೋ ಪ್ಲೀಸ್ ಕಮ್, ಕನ್ಫರ್ಮ್. ನಾಳೆ ಬಂದ್ಬಿಡಿ, ಖಂಡಿತ. ಡೆಫಿನೆಟ್ಲಿ ಐ ವಿಲ್ ಕಮ್. ನಾನು ಖಂಡಿತ ಬರ್ತೀನಿ. ಥರ್ಡ್ ಡೇ ಐ ಡೋಂಟ್ ಕಮ್. ಮೂರನೇ ದಿನ ಕೂಡ ಬರೋದಿಲ್ಲ. ನೌ ಆನ್ ದ ಫೋರ್ತ್ ಡೇ, ನಾಲ್ಕನೇ ದಿನ, ಫಾರ್ ಯು ಟು ಟ್ರಸ್ಟ್ ಮೀ, ನೀವು ನನ್ನನ್ನು ನಂಬಬೇಕಾದ್ರೆ, ಯು ಮಸ್ಟ್ ಹ್ಯಾವ್ ಗ್ರೇಟ್ ಫೇತ್. ನೀವು ನಿಮಗೆ ದೊಡ್ಡ ವಿಶ್ವಾಸ ಬೇಕು. ಬಿಕಾಸ್ ಐ ಎಮ್ ಅ ಫೆಲೋ ಹೂ ಕೀಪ್ಸ್ ಫೇಲಿಂಗ್ ಯು ಎವ್ರಿ ಟೈಮ್. ಯಾಕಂದ್ರೆ 3 ದಿನ ನಾನು ನಿಮ್ಮನ್ನು ಏಮಾರಿಸ್ತಾನೆ ಇದ್ದೀನಿ. ಯು ಟು ಟ್ರಸ್ಟ್ ಮೀ, ಯು ಮಸ್ಟ್ ಹ್ಯಾವ್ ಅಮೇಝಿಂಗ್ಲಿ ಗ್ರೇಟ್ ಫೇತ್ ಅಂಡ್ ಬಿಗ್ ಫೇತ್. ನಾಲ್ಕನೇ ದಿನ ನೀವು ನನ್ನ ನಂಬಬೇಕಾದ್ರೆ ನಿಮಗೆ ದೊಡ್ಡ ವಿಶ್ವಾಸ ಬೇಕು, ನಂಬಿಕೆ ಬೇಕು ನಿಮಗೆ. ಬಟ್ ಲೆಟ್ ಮೀ ಟಾಕ್ ಅಬೌಟ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಯೇಸು ಕ್ರಿಸ್ತನ ಬಗ್ಗೆ ಮಾತಾಡೋಣ. ಓ, ಹಿ ಹ್ಯಾಸ್ ನೆವರ್ ಫೇಲ್ಡ್ 1%. ಆತನು ಒಬ್ಬರನ್ನು ಏಮಾರಿಸಲೇ ಇಲ್ಲ. ಹೂ ಎವರ್ ಕಮ್ಸ್ ಟು ಹಿಮ್ ವಿಲ್ ಹಿ ನೆವರ್ ಫೇಲ್. ಯಾರ್ಯಾರು ಆತನ ಹತ್ರ ಬರ್ತಾರೋ ಆತನ ಯಾವಾಗಲೂ ಕೈ ಬಿಡೋದೇ ಇಲ್ಲ. ಅಂಡ್ ಸೋ ಯು ಡೋಂಟ್ ಹ್ಯಾವ್ ಸೋ ಹ್ಯಾವ್ ಗ್ರೇಟ್ ಫೇತ್. ನೀವು ದೊಡ್ಡ ವಿಶ್ವಾಸ ಬೇಕಾಗಿಲ್ಲ ನಿಮಗೆ. ಯು ಜಸ್ಟ್ ನೀಡ್ ಫೇತ್ ಆಫ್ ದ ಸನ್ ಆಫ್ ಗಾಡ್. ನೀವು ದೇವ ಕುಮಾರನ ನಂಬಿಕೆ ಇದ್ರೆ ಸಾಕು ನಿಮಗೆ. ಬಿಕಾಸ್ ಹಿ ನೆವರ್ ಫೇಲ್ಸ್ ಎನಿಬಡಿ. ಯಾಕಂದ್ರೆ ಆತನು ಯಾರನ್ನು ಏಮಾರಿಸದ ದೇವರು. ಸೊ ದಿ ಓನ್ಲಿ ಥಿಂಗ್ ಇಸ್ ಟು ಸ್ವಿಚ್ ಫ್ರಮ್ ಡೌಟ್ ಟು ಫೇತ್ ಇಸ್ ಅವರ್ ಸ್ಟ್ರಗಲ್. ಇಲ್ಲಿ ತೊಂದರೆ ಏನಂದ್ರೆ, ನಾವು ಸಂದೇಹದಿಂದ ವಿಶ್ವಾಸಕ್ಕೆ ಇರೋ ವರ್ಗಾವಣೆ ನಮ್ಮ ತೊಂದರೆಯಾಗಿದೆ. ಯು ಹ್ಯಾವ್ ಫೇತ್ ಇನ್ಸೈಡ್ ಯು, ನಿಮಗೆ ವಿಶ್ವಾಸ ಇದೆ ನಿಮ್ಮಲ್ಲಿ. ಬಟ್ ದ ಪ್ರಾಬ್ಲಮ್ ಇಸ್ ವಿ ಹ್ಯಾವ್ ಆಲ್ಸೋ ಡೌಟ್. ನಮಗೆ ಸಂದೇಹ ಕೂಡ ಇದೆ ಅಲ್ಲಿ. ಐ ಲಾಸ್ಟ್ ಮೈ ಜಾಬ್, ವಿಲ್ ಹಿ ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ? ಕೆಲಸ ಹೋಯ್ತಲ್ಲ, ಕುಟುಂಬ ನೋಡ್ಕೋತಾರ ದೇವರು? ಯು ಸೀ, ದಟ್ ಇಸ್ ಡೌಟ್. ಅದು ಸಂದೇಹ. ಸೊ ದ ಡೌಟ್ ಹ್ಯಾಸ್ ಈಟನ್ ಓವರ್ ಫೇತ್. ಇಲ್ಲಿ ಸಂದೇಹವು ನಿಮ್ಮ ವಿಶ್ವಾಸವನ್ನು ತಿಂದುಬಿಟ್ಟಿದೆ. ಅಂಡ್ ಸೋ ಇನ್ ದ ಬೈಬಲ್, ಸತ್ಯವೇದದಲ್ಲಿ, ಬಿಫೋರ್ ವಿ ಕ್ಲೋಸ್, ಇದನ್ನು ಮುಗಿಸೋದಕ್ಕೆ ಮುಂಚೆ, ಐ ವಿಲ್ ಶೋ ಯು 3 ಏರಿಯಾಸ್ ಆಫ್ ಫೇತ್ ಅಂಡ್ ದ 3 ಎಕ್ಸ್ಪ್ರೆಷನ್ಸ್ ಆಫ್ ಫೇತ್. ಇಲ್ಲಿ 3 ಜಾಗದಲ್ಲಿ ವಿಶ್ವಾಸವನ್ನು, ಆ 3 ವಿಶ್ವಾಸದ ಪ್ರತಿಕ್ರಿಯೆಯನ್ನು, ಆ ಭಾವವನ್ನು ನಿಮಗೆ ತೋರಿಸ್ತೇನೆ ನಾನು. ದ ಫಸ್ಟ್ ಪ್ಲೇಸ್ ವೇರ್ ಯು ಸೀ ದ ಫಸ್ಟ್ ಎಕ್ಸ್ಪ್ರೆಷನ್ ಆಫ್ ಫೇತ್, ಮೊದಲನೇ ವಿಶ್ವಾಸದ ಭಾವನೆ ಎಲ್ಲಂದ್ರೆ, ರೋಮನ್ಸ್ ಚಾಪ್ಟರ್ 10:8. ರೋಮಾಪುರದವರಿಗೆ 10:8. What does it say the Bible says? ಸತ್ಯವೇದ ಹೇಳ್ತದೆ, The word is near you and in your mouth and in your heart. That is the word of faith that we preach. ನಿನ್ನ ಸಮೀಪದಲ್ಲಿಯೂ, ನಿನ್ನ ಬಾಯಿಯಲ್ಲಿಯೂ, ನಿನ್ನ ಹೃದಯದಲ್ಲಿಯೂ ಇದೆ ಎಂದು ಅನ್ನುತ್ತದೆ. ಅದೇನೆಂದ್ರೆ, ನಾನು ಸಾರುವ ನಂಬಿಕೆ ವಿಷಯವಾದ ವಾಕ್ಯವೇ. ಸೊ ಇಟ್ಸ್ ಕಾಲ್ಡ್ ದ ಫಸ್ಟ್ ಎಕ್ಸ್ಪ್ರೆಷನ್ ಆಫ್ ಫೇತ್ ಇಸ್ ಕಾಲ್ಡ್ ದ ವರ್ಡ್ ಆಫ್ ಫೇತ್. ಇಲ್ಲಿ ಮೊದಲನೇ ಭಾವನೆ ಏನಂದ್ರೆ, ಇಲ್ಲಿ ವಿಶ್ವಾಸದ ವಾಕ್ಯ ಎಂಬುದಾಗಿ. ಸೊ ದ ವರ್ಡ್ ಆಫ್ ಫೇತ್ ಇಸ್ ಸಮಥಿಂಗ್ ವಿಚ್ ಇಸ್ ಟಾಟ್. ನಂಬಿಕೆಯ ವಾಕ್ಯ ಎಂಬುದು ನಮಗೆ ಉಪದೇಶಿಸಲ್ಪಡುತ್ತದೆ. That's what the apostle Paul says, the word of faith that we teach. ನಾವು ಉಪದೇಶಿಸುವ ನಂಬಿಕೆಯ ವಾಕ್ಯ. Today what I'm trying to do to you, ನಾನು ಏನು ಮಾಡ್ತಾ ಇದ್ದೀನಿ ಇವತ್ತು, is teaching faith. ನಾನು ವಿಶ್ವಾಸನ ಹೇಳ್ಕೊಡ್ತಾ ಇದ್ದೀನಿ. Because once you understand how faith works, ನೀವು ವಿಶ್ವಾಸ ಹೆಂಗ್ ಕೆಲಸ ಮಾಡ್ತದೆ ಅರ್ಥ ಮಾಡ್ಕೊಂಡ್ರೆ, then you can put your faith, your action on the word which I've preached. ನಾನು ಹೇಳಿದ ವಾಕ್ಯದ ಮೇಲೆ ನೀವು ಕ್ರಿಯೆಯನ್ನು, ನಿಮ್ಮ ಕೆಲಸವನ್ನು ನೀವು ಮಾಡಬಹುದು. Romans chapter 10 verse 8 makes it very clear. ಇಲ್ಲಿ ಸ್ಪಷ್ಟವಾಗಿ ವಾಕ್ಯ ಹೇಳ್ತದೆ, the word of God, the word is near you in your mouth and in your heart. ವಾಕ್ಯವು ನಿನ್ನ ಸಮೀಪದಲ್ಲಿಯೂ, ನಿನ್ನ ಬಾಯಿಯಲ್ಲಿಯೂ, ನಿನ್ನ ಹೃದಯದಲ್ಲಿಯೂ ಇದೆ. So the DNA is the word of God. ಇಲ್ಲಿ DNA ಯಾವುದು ಗೊತ್ತಾ, ದೇವರ ವಾಕ್ಯ. First the Bible says it's in your mouth. ಮೊದಲು ನಿಮ್ಮ ಬಾಯಿಯಲ್ಲಿ ಇದೆ ಎಂಬ ವಾಕ್ಯ ಹೇಳ್ತದೆ. And then it's in your heart. ನಂತರ ಹೃದಯದಲ್ಲಿದೆ. In other words, ನಂತರ ಮತ್ತೊಂದು ಮಾತಿನಲ್ಲಿ, what is the word of faith? ಇಲ್ಲಿ ನಂಬಿಕೆಯ ವಾಕ್ಯ ಏನಂದ್ರೆ, I say the Lord is good.
ನಾನು ಹೇಳ್ತೇನೆ ದೇವರು ಒಳ್ಳೆಯವನು. ಇಟ್ ಇಸ್ ಫೌಂಡ್ ಇನ್ ಸಾಮ್ ಚಾಪ್ಟರ್ 100 ವರ್ಸ್ ನಂಬರ್ 5. ಇಲ್ಲಿ ಕೀರ್ತನೆಗಳು 100 ಮತ್ತೆ 5 ರಲ್ಲಿ ನಾವು ನೋಡಬಹುದು. ಸೋ ವಾಟ್ ಐ ಆಮ್ ಸೇಯಿಂಗ್ ಇಸ್ ಐ ಆಮ್ ಸೇಯಿಂಗ್ ದಿ ಲಾರ್ಡ್ ಇಸ್ ಗುಡ್. ನಾನು ಹೇಳ್ತೇನೆ ದೇವರು ಒಳ್ಳೆಯವನು. ಬಟ್ ಲುಕ್ ಅಟ್ ದಿ ಸಿಚುಯೇಷನ್ ಅರೌಂಡ್ ಥಿಂಗ್ಸ್ ಆರ್ ನಾಟ್ ಗುಡ್. ಆದ್ರೆ ಸಂದರ್ಭ ನೋಡಿ ನೀವು ಸುತ್ತಲೂ ಎಲ್ಲ ಯಾವುದು ಒಳ್ಳೆಯದಿಲ್ಲ. ಅಂಡ್ ಸೋ ದಿ ವರ್ಲ್ಡ್ ನ್ಯೂಸ್ ಅಂಡ್ ಎವ್ರಿ ನ್ಯೂಸ್ ಪೇಪರ್ ಅಂಡ್ ಟೆಲಿವಿಷನ್ ಟೆಲ್ಸ್ ಅಸ್ things are very bad, you can't expect to live life normally henceforth. ಇಲ್ಲಿ ನೀವು ನೋಡೋ ವಾರ್ತೆಗಳು ನಿಮ್ಮ ಬರೆ ಸುದ್ದಿಗಳು ಏನು ಹೇಳ್ತಿದೆ, ನೀವು ಪ್ರಪಂಚ ಚೆನ್ನಾಗಿಲ್ಲ, ನೀವು ಒಳ್ಳೆ ಜೀವನ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಪ್ರಪಂಚ ಹೇಳ್ತದೆ. But the Bible says the word of God says the Lord is good. ಆದರೆ ವಾಕ್ಯ ಹೇಳ್ತದೆ ದೇವರು ಒಳ್ಳೆಯವನು ಎಂಬುದಾಗಿ. And so what is the word of faith? ಅಂದ್ರೆ ನಂಬಿಕೆಯ ವಾಕ್ಯ ಅಂದ್ರೆ ಏನು? To use this word and speak that word. ನೀವು ಅದನ್ನು ಉಪಯೋಗಿಸಿಕೊಂಡು ಆ ವಾಕ್ಯವನ್ನು ಮಾತನಾಡುವುದು. Ignoring what the world has to say. ಈ ಪ್ರಪಂಚ ಏನು ಹೇಳ್ತದೆ ಅಂತ ತಳ್ಳಿಬಿಟ್ಟು. And using what the word has to say. ಇಲ್ಲಿ ವಾಕ್ಯ ಏನಿದೆ ಅದನ್ನು ಉಪಯೋಗಿಸುವುದು. So I said the Lord is good. ನಾನು ಹೇಳ್ತೇನೆ ದೇವರು ಒಳ್ಳೆಯವನು. Now my mind is talking to me. ಆದ್ರೆ ಇವಾಗ ನನ್ನ ಮನಸ್ಸು ಮಾತಾಡ್ತಾ ಇದೆ. What nonsense are you talking? ಏನು ಮೂರ್ಖನಾಗಿ ಮಾತಾಡ್ತೀಯ ನೀನು? Everybody is losing their jobs. ಎಲ್ಲರೂ ಕೆಲಸ ಹೋಗ್ತಿದೆ ಎಲ್ಲರಿಗೂ. In this office 60% of them are asked to go home. ಈ ಕಚೇರಿಯಿಂದ 60 ಜನನ ಕಳಿಸಿಬಿಟ್ಟಿದ್ದಾರಲ್ಲ ಮನೆಯಲ್ಲಿ. Neighbor has COVID-19. Front door neighbor next everybody is dying and what are you talking great faith pakkad maneyanu edru maneyanu ellarigu corona bandide neenenu vishwasad bage maatartiya this is the mind speaking to you idu manasu maatartide nimmatra but what is the way out adri idrinda horagade barod hege I say no the word of god says god is good adri nan heltin devara vaakya helta devaru olleyavanu so the word is near you ವಾಕ್ಯ ನಿಮ್ಮ ಹತ್ರ ಇದೆ ಇನ್ ಯೋರ್ ಮೌತ್ ನಿಮ್ಮ ಬಾಯಲ್ಲಿದೆ ಆಸ್ ಯು ಕೀಪ್ ಸ್ಪೀಕಿಂಗ್ ದ ವರ್ಡ್ ನೀವು ಮಾತನಾಡಬೇಕಾದ್ರೆ ದಿಸ್ ವರ್ಡ್ ಗೆಟ್ಸ್ ಇನ್ ಟು ಯೋರ್ ಇಯರ್ಸ್ ಆ ವಾಕ್ಯ ನಿಮ್ಮ ಕಿವಿಗಳಿಗೆ ಹೋಗ್ತದೆ ಅಂಡ್ ಇಟ್ ಗೋಸ್ ಇನ್ ಟು ಯೋರ್ ಹಾರ್ಟ್ ಅಲ್ಲಿ ಅದರ ಮುಖಾಂತರ ಹೃದಯಕ್ಕೆ ಹೋಗ್ತದೆ ಯು ಸಿ ದಟ್ ಪ್ರೋಸೆಸ್ ಬ್ರಿಂಗ್ಸ್ ಫೇತ್ ಆ ಕ್ರಿಯೆ ನಡೀತದಲ್ಲ ಅದು ವಿಶ್ವಾಸವನ್ನ ನಿಮ್ಮ ತರುತ್ತೆ ನಿಮ್ಮ ಹೃದಯದಲ್ಲಿ ಅಂಡ್ ದಿಸ್ ಇಸ್ ದ ವರ್ಡ್ ಆಫ್ ಫೇತ್ ದಟ್ ವಿ ಆರ್ ಪ್ರೀಚಿಂಗ್ ಈ ವಾಕ್ಯವನ್ನೇ ನಾವು ನಿಮಗೆ ಉಪದೇಶ ಮಾಡ್ತಾ ಇರೋದು ಟೇಕಿಂಗ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯವನ್ನು ತೆಗೆದುಕೊಳ್ಳೋದು ಅಗೇನ್ಸ್ಟ್ ದಿ ವರ್ಡ್ ಆಫ್ ದ ವರ್ಲ್ಡ್ ಆ ಪ್ರಪಂಚದ ಮಾತಿಗೆ ವಿರೋಧವಾಗಿ ಸ್ಪೀಕಿಂಗ್ ಇಟ್ ಕಾನ್ಸ್ಟೆಂಟ್ಲಿ ನಾವು ಸದಾಕಾಲ ಮಾತಾಡ್ತಾ ಇರುವುದು ಆಸ್ ಯು ಕೀಪ್ ಸ್ಪೀಕಿಂಗ್ ಯು ಕ್ಯಾನ್ ಹಿಯರ್ ಅದನ್ನು ಮಾತಾಡಬೇಕಲ್ಲ ನಿಮ್ಮ ಕಿವಿಗಳಿಗೆ ಕೇಳಿಸುತ್ತದೆ ದಟ್ಸ್ ವೈ ದಿ ಲಾರ್ಡ್ ಹಸ್ ಗಿವನ್ ಅಸ್ 2 ಇಯರ್ಸ್ ಅದಕ್ಕೆ ದೇವರು ಇವು ಎರಡು ಕಿವಿಗಳನ್ನು ಕೊಟ್ಟಿದ್ದಾರೆ ಯು ಮಿಸ್ ಇಟ್ ಆನ್ 1 ಇಯರ್ ಯು ಕ್ಯಾನ್ ಲಿಸನ್ ಟು ಇಟ್ ಆನ್ ದಿ ಅದರ್ ಇಯರ್ ಒಂದು ಕಿವಿಯಲ್ಲಿ ಬಿಟ್ರೆ ಇನ್ನೊಂದು ಕಿವಿಯಲ್ಲಿ ನಮಗೆ ಕೇಳಿಸುತ್ತದೆ ಸೊ ಯು ಮೇಡ್ ಶೋರ್ ಡಬಲ್ ಇನ್ಫಾರ್ಮೇಶನ್ ಯು ಕ್ಯಾನ್ ರಿಸೀವ್ ಎರಡು ಮಾಹಿತಿಯನ್ನು ತೆಗೆದುಕೊಳ್ಳುವಾಗ ದೇವರು ಎರಡು ಕಿವಿ ಕೊಟ್ಟಿದ್ದಾರೆ ಅಂಡ್ ದೇರ್ಫೋರ್ ಯು ವಿಲ್ ಕಂಟಿನ್ಯೂ ಟು ಸ್ಪೀಕ್ ದಟ್ ವರ್ಡ್ ವಿಚ್ ದ ವರ್ಡ್ ಆಫ್ ಗಾಡ್ ಹ್ಯಾಸ್ ಗಾಟ್ ಫಾರ್ ಯು ದೇವರ ಈ ವಾಕ್ಯದಲ್ಲಿ ಇಟ್ಟಿರುವ ವಾಕ್ಯವನ್ನು ನೀವು ಹೇಳುವುದನ್ನು ಕೇಳಿಸಿಕೊಳ್ಳುವಾಗ ಅವರ್ ಫೇತ್ ಗ್ರೋಸ್ ನಮ್ಮ ವಿಶ್ವಾಸ ಬೆಳೀತದೆ ದಟ್ ಇಸ್ ಕಾಲ್ಡ್ ದ ವರ್ಡ್ ಆಫ್ ಫೇತ್ ಅದೇ ನಂಬಿಕೆಯ ವಾಕ್ಯ ನಂಬರ್ 2 ಎರಡನೇದಾಗಿ ದ ಬೈಬಲ್ ಸೇಸ್ ಇನ್ ರೋಮನ್ಸ್ ಚಾಪ್ಟರ್ 10 ವರ್ಸ್ 17 10 ಮತ್ತೆ 17 ಅದೇ ಅಧ್ಯಾಯದಲ್ಲಿ ಇರ್ತದೆ ಫೇತ್ ಕಮ್ಸ್ ಬೈ ಹಿಯರಿಂಗ್ ಕೇಳುವುದರಿಂದ ನಂಬಿಕೆ ಉಂಟಾಗುತ್ತದೆ ಅಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯವನ್ನು ಕೇಳುವುದರಿಂದಲೇ ಹೌ ಡು ಐ ಗ್ರೋ ಫೇತ್ ನಾನು ಹೆಂಗೆ ವಿಶ್ವಾಸವನ್ನು ಬೆಳೆಸೋದು ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯವನ್ನು ಕೇಳುವುದರಿಂದಲೇ ನಾಟ್ ಹಿಯರಿಂಗ್ ದ ನ್ಯೂಸ್ ಮಾಹಿತಿಗಳನ್ನು ವಾರ್ತೆಗಳನ್ನು ಕೇಳುವುದರಿಂದ not hearing the bad report ಕೆಟ್ಟ ವರದಿಯನ್ನು ಕೇಳುವುದರಿಂದ ಅಲ್ಲ by the word of god ದೇವರ ವಾಕ್ಯದಿಂದಲೇ that's why as you keep hearing ನೀವು ಕೇಳ್ತಾ ಇರುವಾಗಲೇ it goes into your head and your heart and begins faith ನೀವು ಕೇಳಿ ಹೋಗಿ ತಲೆಗೆ ಹೋಗಿ ಮತ್ತೆ ಹೃದಯಕ್ಕೆ ಹೋಗುತ್ತದೆ and one important word there ಇನ್ನೊಂದು ಮುಖ್ಯವಾದ ಕಾರ್ಯ faith does not come by what I heard last year ನಾನು ಹೋದ ವರ್ಷ ಕೇಳಿದ್ರಿಂದ ಬರೋದಿಲ್ಲ brother last year I heard the great message on faith brother ನಾನು ಕಳೆದ ವರ್ಷ ಒಂದು ವಿಶ್ವಾಸದ ಬಗ್ಗೆ ಮೆಸೇಜ್ ಕೇಳಿದೆ brother no this is hearing ಇದು ಕೇಳ್ತಾ ಇರುವುದು ಕಂಟಿನ್ಯೂಸ್ ಪ್ರೋಸೆಸ್ ಅದು ನಡೀತಾ ಇರಬೇಕು ಆ ಕ್ರಿಯೆ ಯು ಡೋಂಟ್ ಹಿಯರ್ ಇಟ್ ವಿಲ್ ಗೋ ಡೌನ್ ನೀವು ಕೇಳಿಲ್ಲ ಅಂದ್ರೆ ಅದು ಕೆಳಗಡೆ ಹೋಗ್ತದೆ ಯು ಹ್ಯಾವ್ ಟು ಕೀಪ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ಆ ಕ್ರಿಯೆ ನಡೀತಾ ಇರಬೇಕು ವಾಕ್ಯ ಕೇಳ್ತಾ ಇರಬೇಕು ದಟ್ ಇಸ್ ವೈ ಐ ಆಮ್ ಸೋ ಹ್ಯಾಪಿ ಟು ಕೀಪ್ ಶೇರಿಂಗ್ ದ ವರ್ಡ್ ಆಫ್ ಗಾಡ್ ಅದರಿಂದ ಸಂತೋಷ ನಾನು ಯಾವಾಗಲೂ ವಾಕ್ಯ ಹೇಳ್ತಾ ಇರ್ತೀನಿ ನಾನು ಅಂಡ್ ಸೋ ಫೇತ್ ಕಮ್ಸ್ ಬೈ ಹಿಯರಿಂಗ್ ವಿಶ್ವಾಸ ಬರುವುದು ಕೇಳುವುದರಿಂದ ಅಂಡ್ ವೆನ್ ಯು ಹಿಯರ್ ನೀವು ಕೇಳಿದಾಗ ಯು ಕ್ಯಾನ್ ಆಕ್ಟ್ ಆನ್ ಫೇತ್ ಅದರ ಮುಖಾಂತರ ಕ್ರಿಯೆ ಮಾಡಬಹುದು ನೀವು ಸೊ ವಿತ್ ದಟ್ ವಿಲ್ ಗೋ ಟು ದ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಆಫ್ ಫೇತ್ ನಂತರದ ಮುಂದಿನ ಭಾವನೆಗೆ ಹೋಗೋಣ ಇನ್ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 12 ಅಂಡ್ ವರ್ಸ್ ನಂಬರ್ 9 ಒಂದು ಕೊರಿಂಥ್ಯ 12 ಅಧ್ಯಾಯ 9ನೇ ವಾಕ್ಯ ದಿಸ್ ಇಸ್ ದ ಲಿಸ್ಟ್ ಆಫ್ ದ ಗಿಫ್ಟ್ಸ್ ಆಫ್ ದ ಸ್ಪಿರಿಟ್ ಇಲ್ಲಿ ಪವಿತ್ರಾತ್ಮ ಕೊಡುವ ವರಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ವರ್ಸ್ 9 ಸೇಸ್ ಟು ಅನ್ ಅದರ್ ಫೇತ್ ಬೈ ದ ಸೇಮ್ ಸ್ಪಿರಿಟ್ ಇಲ್ಲಿ ಒಂದೇ ಆತ್ಮದ ವಿಶ್ವಾಸ ಎಂಬುದಾಗಿ ಸೊ ಇನ್ ಅದರ್ ವರ್ಡ್ಸ್ ಇಟ್ ಇಸ್ ದ ಗಿಫ್ಟ್ ಆಫ್ ಫೇತ್ ಇದು ಆತ್ಮದ ಒಂದು ಬಹುಮಾನಗಳು ವರಗಳು ಸೂಪರ್ ನ್ಯಾಚುರಲ್ ಫೇತ್ ಇದು ನಮ್ಮ ಅಲೌಕಿಕವಾದ ಬಹುಮಾನಗಳು ಅ ಗುಡ್ ಎಕ್ಸಾಂಪಲ್ ಇಸ್ ಜೋಶುವಾ ಅಂಡ್ ಕೇಲಬ್ ಅಂಡ್ ದ ರೆಸ್ಟ್ ಆಫ್ ದ ಟೀಮ್ ದೇ ವೆಂಟ್ ಟು ಸ್ಪೈ ದ ಲ್ಯಾಂಡ್ ಇನ್ ದ ಬುಕ್ ಆಫ್ ಎಕ್ಸೋಡಸ್ ಯೋಶುವಾ ಮತ್ತೆ ನಂಬರ್ಸ್ ಇಲ್ಲಿ ಅರಣ್ಯಕಾಂಡದಲ್ಲಿ ಯೋಶುವಾ ಮತ್ತೆ ಕಾಲೇಬನು ಮತ್ತೆ ಅವನ ತಂಡದವರು ಆ ದೇಶವನ್ನು ನೋಡಕ್ಕೆ ಹೋಗ್ತಾ ಇದ್ದಾರೆ ಆಲ್ ವೇ ಟ್ರೈನ್ಡ್ ವಾರಿಯರ್ಸ್ ಎಲ್ಲರೂ ಸೈನಿಕರಾಗಿದ್ರು ಆಲ್ ಲುಕ್ಡ್ ಅಟ್ ದ ಸೇಮ್ ಥಿಂಗ್ ಎಲ್ಲವನ್ನು ಒಂದೇ ಒಂದು ನೋಡ್ತಾ ಇದ್ದಾರೆ 10 ಪೀಪಲ್ ಸೆಡ್ ನಾಟ್ ಪಾಸಿಬಲ್ ವಾಟ್ ಯು ಆರ್ ಸೇಯಿಂಗ್ ಇಸ್ ಟ್ರೂ ಬಟ್ ವಿ ಕ್ಯಾನಾಟ್ ವಿನ್ 10 ಜನ ಹೇಳ್ತಾರೆ ನೀನು ಹೇಳೋದು ಒಳ್ಳೆಯದು ಆದ್ರೆ ಅದು ನಾವು ಜಯ ಹೊಂದಲು ಸಾಧ್ಯವಿಲ್ಲ ಅಲ್ಲಿರುವ ರಾಕ್ಷಸರಿದ್ದಾರೆ ಅಲ್ಲಿ ದ ಬೈಬಲ್ ಸೇಸ್ ಇನ್ ನಂಬರ್ಸ್ 30 30ನೇ ವಾಕ್ಯದಲ್ಲಿ ದೆನ್ ಕೇಲಬ್ ಕ್ವೈಟೆಡ್ ದ ಪೀಪಲ್ ಬಿಫೋರ್ ಮೋಸೆಸ್ ಅಂಡ್ ಸೆಡ್ ಲೆಟ್ ಅಸ್ ಗೋ ಅಪ್ ಅಟ್ ಒನ್ಸ್ ಅಂಡ್ ಟೇಕ್ ಪೊಸೆಷನ್ ಫಾರ್ ವಿ ಆರ್ ವೆಲ್ ಏಬಲ್ ಟು ಓವರ್ಕಮ್ ಇಟ್
ಆದ್ರೆ ಲೇತನ್ ಕ್ಯಾಲೆಬನ್ ಹೇಳ್ತಾನೆ, ಕ್ಯಾಲೆಬನು ಮೋಶೆ ಎದುರಿನ ಜನರನ್ನು ಸುಮ್ಮನಿರಿಸಿ ನಾವು ತಕ್ಷಣವೇ ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳೋಣ, ಅದನ್ನು ಜಯಿಸಲು ನಾವು ನಿಜವಾಗಿ ಶಕ್ತರಾಗಿದ್ದೇವೆ ಅಂದನು. ಟೂ ಗ್ರೂಪ್ಸ್ ಆಫ್ ಪೀಪಲ್, ಎರಡು ಗುಂಪಿನ ಜನರು. ಒನ್ ಗ್ರೂಪ್ 10 ಪೀಪಲ್, ಒಂದು ಕಡೆ 10 ಜನ. ಒನ್ ಗ್ರೂಪ್ 2 ಪೀಪಲ್ ಓನ್ಲಿ, ಇನ್ನೊಂದು ಕಡೆ 2 ಜನ. ಇನ್ ದ ವರ್ಲ್ಡ್ ಮೆಜಾರಿಟಿ ಇಸ್ ಆಲ್ವೇಸ್ ರೈಟ್, ಈ ಪ್ರಪಂಚದಲ್ಲಿ ಜಾಸ್ತಿ ಇರೋ ಕಡೆ ಯಾವಾಗಲೂ ಜಯಶಾಲಿ ಆಗ್ತಾರೆ. ಬಟ್ ಇನ್ ದ ಬೈಬಲ್ ಸಮ್ ಟೈಮ್ಸ್ 2 ಪೀಪಲ್ ಕ್ಯಾನ್ ಬಿ ರೈಟ್. ಆದ್ರೆ ಸತ್ಯವೇದಲ್ಲಿ 2 ಜನ ಇದ್ರೆ ಸಾಕು, ಸತ್ಯವಾಗಿರ್ತದೆ. ಐ ಬಿಲೀವ್ ಇನ್ ಪ್ರೇ ಯು ವಿಲ್ ಬಿ ದ 2 ಪೀಪಲ್ ಗ್ರೂಪ್. ನಾನು ಪ್ರಾರ್ಥನೆ ಮಾಡ್ತೀನಿ ನೀವು 2 ಜನ ಇರೋ ಗುಂಪಲ್ಲಿ ಇರ್ತೀರಾ ಎಂಬುದಾಗಿ. ಲೆಟ್ ದ ವರ್ಲ್ಡ್ ಸೇ ವಾಟ್ ದೇ ವಾಂಟ್ ಟು ಸೇ. ಪ್ರಪಂಚ ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಬಟ್ ಐ ಆಮ್ ಗೋಯಿಂಗ್ ಟು ಡಿಕ್ಲೇರ್ ದ ವರ್ಡ್ ಆಫ್ ಗಾಡ್. ನಾನು ದೇವರ ವಾಕ್ಯವನ್ನು ಹೇಳ್ತೇನೆ. ಐ ಆಮ್ ಗೋಯಿಂಗ್ ಟು ಟಾಕ್ ಹೌ ಗುಡ್ ಗಾಡ್ ಇಸ್. ದೇವರು ಎಷ್ಟು ಒಳ್ಳೆಯವಂತ ಹೇಳ್ತೇನೆ ನಾನು. 10 ಪೀಪಲ್ ಸೆಟ್ ಕೆನಾಟ್, 10 ಜನ ಹೇಳಿದ್ರೆ ಆಗಲ್ಲ ಎಂಬುದಾಗಿ. 2 ಪೀಪಲ್ ಸೆಸ್ ರೈಟ್ ನೌ ವಿ ಆರ್ ರೆಡಿ ಟು ಗೋ. ಇಬ್ರು ಹೇಳ್ತಾರೆ ಇವಾಗಲೇ ಹೋಗ್ಬಿಡೋಣ ಎಂಬುದಾಗಿ. ಅಂಡ್ ಹಿ ಆಲ್ ಕೇಲೆಬ್ ಅಂಡ್ ಜೋಶುವಾ ಆಲ್ಸೋ ನ್ಯೂ ದಟ್ ದೀಸ್ 10 ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ಕಮ್ ವಿತ್ ದೆಮ್ ಬಿಕಾಸ್ ಆಲ್ರೆಡಿ ದೇ ಸೆಡ್ ದೇ ಕೆನಾಟ್. ಇಲ್ಲಿ ಅವರಿಬ್ರು ಯೋಶುವಾ ಮತ್ತು ಕೇಲೆಬನ್ ಗೊತ್ತು ಇಲ್ಲ ಅಂತ ಹೇಳಿದ್ರಲ್ಲ, 10 ಜನ ಅವರು ಬರೋದಿಲ್ಲ ಎಂಬುದಾಗಿ ಅವ್ರು ಚೆನ್ನಾಗಿ ಗೊತ್ತಿತ್ತು. ಸೊ ದಿ ಓನ್ಲಿ ಪರ್ಸನ್ ಹೂಸ್ ಗೋಯಿಂಗ್ ಟು ಬಿ ಟುಗೆದರ್ ಇಸ್ ಜೋಶುವಾ ವಿತ್ ಕೇಲೆಬ್ ಅಂಡ್ ಕೇಲೆಬ್ ವಿತ್ ಜೋಶುವಾ. ಇಲ್ಲಿ ಯಾರು ಒಟ್ಟಿಗೆ ಇರ್ತಾರೆ, ಯೋಶುವನು ಮತ್ತು ಕೇಲೆಬನು, ಕೇಲೆಬನು ಮತ್ತು ಯೋಶುವ ಇವರಿಬ್ಬರೇ ಒಟ್ಟಿಗೆ ಇರಬೇಕು. ಸೊ ಹೀ ಸೇಯಿಂಗ್ ಲೆಟ್ ಅಸ್ ಗೋ. ಇವ್ರು ಹೇಳಿದ್ರು ಬಾ ಹೋಗೋಣ ನಾವು. ಹೂಸ್ ದ ಅಸ್? ಅಲ್ಲಿ ನಾವು ಅಂದ್ರೆ ಏನು? ಜೋಶುವಾ ಅಂಡ್ ಕೇಲೆಬ್ ಓನ್ಲಿ. ಇಲ್ಲಿ ಜೋಶುವಾ, ಯೆಹೋಶುವಾ ಮತ್ತು ಕೇಲೆಬನು. ಇಮ್ಯಾಜಿನ್ 2 ಪೀಪಲ್ ಸೇಯಿಂಗ್ ಐ ವಿಲ್ ಗೋ ಡಿಫೀಟ್ ದ ಲ್ಯಾಂಡ್. ಇಲ್ಲಿ ಎರಡು ಜನ ಜಯಂಟ್ಸ್ ಯೋಚನೆ ಮಾಡಿ, ನಾವು ಇಬ್ರು ಹೋಗಿ ರಾಕ್ಷಸನ ಹೋಗಿ ಸಾಯಿಸ್ತೇವೆ ಎಂಬುದಾಗಿ ಹೇಳ್ತಾರೆ. ಹೌ ಕ್ಯಾನ್ ಯು ಸೇ ದಟ್? ಹೆಂಗ್ ಹೇಳ್ತೀರಾ? ಇಟ್ ಇಸ್ ದ ಸ್ಪಿರಿಟ್ ಆಫ್ ಫೇತ್. ಇದು ದೇವರ ವಿಶ್ವಾಸದ ಆತ್ಮ. ಸೂಪರ್ ನ್ಯಾಚುರಲ್ ಎಂಪವರಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಆತ್ಮಿಕವಾದ ದೃಢತೆ ಮತ್ತು ಪವಿತ್ರಾತ್ಮ ಕೊಡುವ ಶಕ್ತಿ. ಟುಡೇ ಐ ಪ್ರೇ ಗಾಡ್ ವಿಲ್ ಗಿವ್ ಯು ದಟ್ ಎನ್ಕೌಂಟರ್. ನಾನು ಈಗ ಪ್ರಾರ್ಥನೆ ಮಾಡ್ತೇನೆ ದೇವರಂತ ಶಕ್ತಿ ನಿಮಗೆ ಕೊಡ್ಲಿ. ಯು ವಿಲ್ ಸೇ ಇಟ್ ಇಸ್ ಪಾಸಿಬಲ್. ಅದು ಸಾಧ್ಯ, ನೀವು ಹೇಳಿ. ಯೆಸ್, ಪೀಪಲ್ ಆರ್ ಲೂಸಿಂಗ್ ಜಾಬ್ಸ್. ಹೌದು, ಜನರ ಕೆಲಸ ಹೋಗ್ತಾ ಇದೆ. ಬಟ್ ವಿತ್ ಮೀ ಅಂಡ್ ಮೈ ಹೌಸ್ ವಿ ವಿಲ್ ಸರ್ವ್ ದ ಲಾರ್ಡ್. ಆದ್ರೆ ನಾನು ನನ್ನ ಮನೆಯವರು ಯಹೋವನೇ ಸೇವಿಸುತ್ತೇವೆ ನಾವು. ದಟ್ ಹ್ಯಾಸ್ ಟು ಬಿ ಅ ಸ್ಪಿರಿಟ್ ಆಫ್ ಫೇತ್. ಅದೇ ನಿಮ್ಮ ವಿಶ್ವಾಸದ ಆತ್ಮ. ಇಟ್ ಇಸ್ ಕಾಲ್ಡ್ ಅ ಗಿಫ್ಟ್ ಆಫ್ ಫೇತ್ ಬೈ ದ ಹೋಲಿ ಸ್ಪಿರಿಟ್. ಇದು ಪವಿತ್ರಾತ್ಮನು ಕೊಡುವ ವರವಾಗಿದೆ. ವಿ ಆರ್ ವೆಲ್ ಏಬಲ್. ನಾವು ಶಕ್ತರಾಗಿದ್ದೇವೆ. ಲುಕ್ ಅಟ್ ಯುವರ್ ಸಿಚುಯೇಷನ್ ರೈಟ್ ನೌ. ನಿಮ್ಮ ಸಂದರ್ಭವನ್ನು ನೋಡಿ. ಕ್ಯಾನ್ ಯು ಓಪನ್ ಯುವರ್ ಮೌತ್ ಅಂಡ್ ಡಿಕ್ಲೇರ್ ಐ ಆಮ್ ವೆಲ್ ಏಬಲ್. ನೀವು ಮಾತು ತೆಗೆದು ಹೇಳಲು ಸಾಧ್ಯವೋ ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ. ಐ ಆಮ್ ಏಬಲ್ ಟು ಕಾಂಕರ್ ದಿಸ್ ಪ್ರಾಬ್ಲಮ್. ನಾನು ಈ ಸಂದರ್ಭವನ್ನು ಆಕ್ರಮಣ ಮಾಡಿಕೊಳ್ಳಲು ಸಾಧ್ಯ ಅಂತ ಹೇಳ್ತೀರಾ? ಐ ಗೆಟ್ ಸೋ ಮೆನಿ ಪೀಪಲ್ ಆಸ್ಕಿಂಗ್ ಮೀ ಸೋ ಮೆನಿ ಟೈಮ್ಸ್ ದಟ್ ದೇ ನೀಡ್ ಫೈನಾನ್ಷಿಯಲ್ ಹೆಲ್ಪ್. ಎಷ್ಟೋ ಜನ ನನ್ನ ಬಳಿ ಕೇಳ್ತಾರೆ ನನಗೆ ಹಣದ ಸಹಾಯ ಬೇಕು, ಸ್ವಲ್ಪ ಸಹಾಯ ಮಾಡಿ ಎಂಬುದಾಗಿ ಕೇಳ್ತಾರೆ. ಯೆಸ್, ವಿ ಕ್ಯಾನ್ ಹೆಲ್ಪ್ ಟುಡೇ. ನಾವು ಇವತ್ತು ಸಹಾಯ ಮಾಡಬಹುದು. ಹೂ ವಿಲ್ ಹೆಲ್ಪ್ ದೆಮ್ ಟುಮಾರೋ? ನಾಳೆ ಯಾರು ಮಾಡ್ತಾರೆ? ದಟ್ಸ್ ವೈ ಐ ಸೇ ಲರ್ನ್ ಟು ಲಿವ್ ದ ಲೈಫ್ ಆಫ್ ಫೇತ್. ಅದರಿಂದ ನಾನು ಹೇಳ್ತೀನಿ, ನೀವು ವಿಶ್ವಾಸದ ಜೀವನ ಅಭ್ಯಾಸ ಮಾಡಿ. ಗಾಡ್ ವಿಲ್ ನೆವರ್ ಫೇಲ್ ಯು. ದೇವರು ಯಾವತ್ತೂ ನಿಮ್ಮ ಸೋಲಿಸೋದಿಲ್ಲ. ಮ್ಯಾನ್ ಕ್ಯಾನ್ ಫೇಲ್ ಅಸ್. ಮನುಷ್ಯನೇ ಮಾರಿಸಬಹುದು. ಮ್ಯಾನ್ ಮೇ ಹ್ಯಾವ್, ಮ್ಯಾನ್ ಮೇ ನಾಟ್ ಹ್ಯಾವ್. ಮನುಷ್ಯರತ್ರ ಇರಬಹುದು, ಇಲ್ಲದೇನೆ ಇರಬಹುದು. ಬಟ್ ಐ ಆಮ್ ಟೆಲ್ಲಿಂಗ್ ಯು ಇನ್ ದ ನೇಮ್ ಆಫ್ ಜೀಸಸ್, ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ಯು ವಿಲ್ ನೆವರ್ ಬಿ ಲೂಸಿಂಗ್ ಅಗೇನ್. ಯೇಸುವ ನಾಮದಲ್ಲಿ ಹೇಳ್ತಾ ಇದ್ದೀವಿ, ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಇದ್ದ ಹಾಗೆ ಇರುವುದಿಲ್ಲ. ಸೊ ದ ಸೆಕೆಂಡ್ ಇಸ್ ಕಾಲ್ಡ್ ದ ಗಿಫ್ಟ್ ಆಫ್ ಫೇತ್. ಇದು ವಿಶ್ವಾಸದ ವರಗಳು. ದ ಥರ್ಡ್ ಎಕ್ಸ್ಪ್ರೆಷನ್ ಆಫ್ ಫೇತ್, ದ ಲಾಸ್ಟ್ ಒನ್ ವಿ ಕ್ಲೋಸ್. ಕೊನೆಯದಾಗಿ ನಾನು ಮುಗಿಸ್ತೇನೆ. 2 ಕೊರಿಂಥಿಯನ್ಸ್ 4:13. 2 Corinthians 4:13. And since we have the same spirit of faith according to what is written. Adrinda nanu nambiddene adrinda maatadidenu endu bariyalpattiro prakara nambike aatmavane hondi naavu saha nambutteve. So it is called the same spirit of faith. Vande vishwasada aatma. And so this spirit of faith is a supernatural encounter. And you will begin to speak things which your brain says not possible. ನಿಮ್ಮ ಮೆದುಳಿಗೆ ಸಾಧ್ಯವೇ ಆಗದ ಕಾರ್ಯವನ್ನು, ಅಲೌಕಿಕವಾದ ಕಾರ್ಯಗಳನ್ನು ಮಾತನಾಡುವ ಒಂದು ಶಕ್ತಿ, ಆತ್ಮಿಕವಾದ ಕಾರ್ಯಗಳು. This is a graduated level of faith. ಇದು ಪದವಿ ಹೊಂದಿದ ಒಂದು ವಿಶ್ವಾಸ. Because the next line says, ಮತ್ತೊಂದು ಸಾಲಿನಲ್ಲಿ ಹೇಳ್ತದೆ, I believed and therefore I spoke. ನಾನು ನಂಬಿದ್ದೇನೆ ಆದ್ದರಿಂದ ಮಾತನಾಡುತ್ತೇನೆ. Now, faith is the capacity and the ability to see what the Holy Spirit is showing you in the future. ನೀವು ಭವಿಷ್ಯದಲ್ಲಿ ಪವಿತ್ರಾತ್ಮನು ತೋರಿಸುವ ಕಾರ್ಯಗಳನ್ನು ನೋಡುವುದಕ್ಕೂ ಅದರ ಪ್ರಕಾರ ನಡೆಯುವುದಕ್ಕೂ ಮಾಡುವ ಕಾರ್ಯವೇ ಕ್ರಿಯೆ ಅವಿಶ್ವಾಸವಾಗಿದೆ. Abraham, the Lord said, I'm going to make you the father of nations. ದೇವರು ಹೇಳ್ತಾರೆ, ಅಬ್ರಹಾಮನಿಗೆ ಜಾತಿಗಳ ತಂದೆಯಾಗಿ ಮಾಡ್ತೇನೆ ಎಂಬುದಾಗಿ. How many children do you have, Abraham? ಎಷ್ಟು ಮಕ್ಕಳಿದ್ರು ಅಬ್ರಹಾಮನಿಗೆ? At that point, nothing. ಅವರು ಹೇಳಿದಾಗ ಒಬ್ಬ ಮಗನು ಇರಲಿಲ್ಲ. Zero child. ಮಗನೇ ಇರಲಿಲ್ಲ ಅಲ್ಲಿ. God is saying nations. ದೇವರು ಹೇಳ್ತಾರೆ, ದೇಶಗಳು ನಿಮಗೆ ತಂದೆ ಅಂತ. Zero but nations. ಶೂನ್ಯ ಆದ್ರೆ ದೇಶ. But with God, all this is possible. ಆದ್ರೆ ದೇವರಿಂದ ಎಲ್ಲವೂ ಸಾಧ್ಯ. And so the Bible says the spirit of faith is the faith of God which was supernaturally put inside Abraham. He began to say in Romans chapter 4, hoped against hope that he will become the father of nations. ಇಲ್ಲಿ ಆತ ಅಬ್ರಹಾಮನಲ್ಲಿ ಕೊಡಪಟ್ಟ ಆತ್ಮದಿಂದ, ವಿಶ್ವಾಸದ ಆತ್ಮದಿಂದ, ಅವನ ನಂಬಿಕೆ ಇಲ್ಲದ ಕಾರ್ಯಗಳಲ್ಲಿ, ನಿರೀಕ್ಷಣೆ ಇಲ್ಲದ ಸಂದರ್ಭದಲ್ಲಿ ಅವನು ಎಲ್ಲವನ್ನೂ ನಿರೀಕ್ಷಿಸಿದನು ಎಂಬುದಾಗಿ. He began to call himself the father of faith. ಅವನು ತನ್ನನ್ನು ತಾನೇ ಕರ್ಕೊಂಡು ನಾನು ಜಾತಿಗಳ ತಂದೆ ಎಂಬುದಾಗಿ. He says, I am the father of many nations. ನಾನು ಅನೇಕ ದೇಶಗಳ ತಂದೆ ಎಂಬುದಾಗಿ ಕರ್ಕೊಂಡವನು. How many children do you have, Abraham? ಅಬ್ರಹಾಮನಿಗೆ ಎಷ್ಟು ಮಕ್ಕಳಿದ್ದು? Zero.
ಶೂನ್ಯ. ಬಟ್ ಅಬ್ರಹಾಮ್ ಮೀನ್ಸ್ ಫಾದರ್ ಆಫ್ ನೇಷನ್ಸ್. ಆದ್ರೆ ಅಬ್ರಾಹ್ಮನ ಅರ್ಥ ಜಾತಿಗಳ ತಂದೆ, ದೇಶಗಳ ತಂದೆ ಎಂಬುದಾಗಿ. ಅಂಡ್ ಐ ಹೋಪ್ ದಟ್ ವಿ ಆರ್ ಟ್ರೈಂಗ್ ಟು ಲೇ ಅ ಫೌಂಡೇಶನ್ ದಟ್ ಇಸ್ ಹೆಲ್ಪಿಂಗ್ ಯು ಟುಡೇ. ನಾನು ಇವತ್ತು ನಿಮಗೆ ಸಹಾಯವಾಗುವ ಅಸ್ಥಿವಾರನ್ನು ಆಗ್ತಾ ಇದ್ದೇನೆ ನಾನು. ವಿ ಹ್ಯಾವ್ ಅ ಗ್ರೇಟ್ ಡೇಸ್ ಟು ಗೋ ಅಹೆಡ್. ನಾ ಇನ್ನ ಅನೇಕ ಅದ್ಭುತ ದಿನಗಳು ಬರ್ತಾ ಇದೆ. ಬಟ್ ಪ್ಲೀಸ್ ಜಾಯಿನ್ ಅಂಡ್ ಟೆಲ್ ಸಂಬಡಿ, ಲೆಟ್ ದೆಮ್ ಜಾಯಿನ್ ಇನ್ ಅಂಡ್ ಲಿಸನ್ ಅಂಡ್ ಲರ್ನ್ ದಿ ಆಸ್ಪೆಕ್ಟ್ಸ್ ಆಫ್ ಫೇತ್. ನೀವು ಹೇಳಿ, ನೀವು ಮಾತ್ರ ಅಲ್ಲ ಮತ್ತೊಬ್ಬರು ಹೇಳಿ, ನಮ್ಮ ಜೊತೆ ಅವರು ಸೇರ್ಲಿ, ನಾವು ವಿಶ್ವಾಸವನ್ನು ಕಲ್ತ್ಕೊಳ್ಳೋಣ ನಾವೆಲ್ಲ. ಫಾರ್ ಎವ್ರಿ ಸಿಂಗಲ್ ಒನ್ ಆಫ್ ಯು. ಇಲ್ಲಿರುವ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಅಂಡ್ ಇಟ್ ಆಲ್ ಸ್ಟಾರ್ಟ್ಸ್ ಬೈ ಗೆಟಿಂಗ್ ದ ವರ್ಡ್ ಆಫ್ ಫೇತ್ ಫಸ್ಟ್, ಸೊ ದಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ವಾಟ್ ಐ ಕಾಲ್ ದಿ ಸ್ಪಿರಿಟ್ ಆಫ್ ಫೇತ್ ಅಂಡ್ ದ ಗಿಫ್ಟ್ ಆಫ್ ಫೇತ್. ಮೊದಲು ನೀವು ಪಡಿಬೇಕಾದ ಏನು ಗೊತ್ತಾ, ಈ ವಿಶ್ವಾಸ ಎಂಬ ವಾಕ್ಯ ಪಡಿಬೇಕು. ಅದರಿಂದಲೇ ನಾವು ಈ ಆತ್ಮವನ್ನು, ವಿಶ್ವಾಸ ಆತ್ಮವನ್ನು ಪಡೆಯಲು ಸಾಧ್ಯ. ದಟ್ ಇಸ್ ಅನ್ ಅಪ್ಗ್ರೇಡೆಡ್ ವರ್ಷನ್, ಬಟ್ ದ ಬೇಸ್ ಫೌಂಡೇಶನ್ ಶುಡ್ ಬಿ ದ ವರ್ಡ್ ಆಫ್ ಗಾಡ್. ಅದು ಆತ್ಮ, ವಿಶ್ವಾಸ ಆತ್ಮ ಬಂದು ಮೇಲಿನ ಕಾರ್ಯಗಳು. ಮೊದಲು ನಾವು ವಿಶ್ವಾಸ ವಾಕ್ಯವನ್ನು ಕಲಿತುಕೊಳ್ಳಬೇಕು. ಸೊ ಗಾಡ್ ರಿಚ್ಲಿ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.